ಇದು ಮೊದಲನೇ ಅಧ್ಯಾಯ ನೋಡೋದಾದರೆ ಇದನ್ನು ಅರ್ಜುನ ವಿಷಾದ ಯೋಗ ಅಂತ ಹೇಳ್ತೀವಿ ತತ್ವಶಾಸ್ತ್ರವನ್ನು ನಾಟಕೀಯವಾಗಿ ವರ್ಣಿಸುವ ಶೈಲಿಯನ್ನು ನಮ್ಮ ಪುರಾತನ ಹಿಂದೂಗಳಷ್ಟು ಯಶಸ್ವಿಯಾಗಿ ಬಳಸಿದವರು ಇನ್ನು ಯಾರೂ ಇಲ್ಲ ಅಂತ ಹೇಳಬೇಕು ಎಷ್ಟು ನಾಟಕೀಯವಾಗಿ ಬಳಸಿದ್ದಾರೆ ಆ ಕಲ್ಪನೆ ಮಾಡಬೇಕು ಭಗವದ್ಗೀತೆ ಬಂದಂಥ ಸ್ಥಾನ ಎಲ್ಲಿ ಬಂತು ಅನ್ನುವಂಥದ್ದನ್ನು ಎಷ್ಟು ನಾಟಕೀಯವಾಗಿ ಹೇಳುವಂಥದ್ದು ಹಿಮಾಲಯದ ಶಾಂತ ಪ್ರದೇಶದಲ್ಲಿ ಕೂತು ಗುರುಗಳು ಶಿಷ್ಯರಿಗೆ ಹೇಳಿದಂಥ ಉಪನಿಷತ್ತಿನ ಸಂವಾದವನ್ನು ಅದರ ಸಾರವನ್ನು ಹೇಳಿದ್ಯೆಲ್ಲಿ ಅಂತ ಒಂದು ಕಡೆ ಹನ್ನೊಂದು ಅಕ್ಷೋಹಿಣಿ ಇನ್ನೊಂದು ಏಳು ಅಕ್ಷೋಹಿಣಿ ಎರಡೂ ಸೈನ್ಯ ನಿಂತ್ಕೊಂಡಿದ್ದಾವೆ ಎದರ ಬದರಾಯಿ ನಿಂತ್ಕೊಂಡಿದ್ದಾವೆ ರಣಕೋಲಾಹಲ ರೋಷಗಳ ಮೇಲಿದ್ದಾವೆ ವಿಪರೀತ ಸಿಟ್ಟಿದೆ ಈ ಹದಿಮೂರು ವರ್ಷ ಕೂತ್ಕೊಂಡಿದ್ದೆ ಒಳಗಡೆ ಸಿಟ್ಟು ಅದೆಲ್ಲ ಹಾರು ಯುದ್ಧಕ್ಕೆ ಹೋಗಬೇಕು ಆ ಮಧ್ಯದಲ್ಲಿ ಭಗವದ್ಗೀತೆ ಬರ್ತದೆ ನೋಡಿ ಉಪನಿಷತ್ತು ಬಂದದ್ದು ಹಿಮಾಲಯದ ಶಾಂತ ಪರ್ವತದ ಕಣಿವೆಗಳಲ್ಲಿ ಗುರು ಶಿಷ್ಯರ ಸಂವಾದದ ಮೂಲಕ ಬಂದಿದ್ದರೆ ಅದೇ ತತ್ವವನ್ನು ಅದರ ವಿಚಾರವನ್ನು ಹೇಳಿದ್ದು ಈ ರಣಕೋಲಾಹಲದಲ್ಲಿ ಹೇಳುವಂಥದ್ದು ಯಾಕೆ ಹೇಳಿದರು ರಣಕೋಲಾಹಲದಲ್ಲಿ ಹೇಳೋದಕ್ಕಂದರೆ ಕಾರಣ ಇಷ್ಟೇ ನಾವು ಅದನ್ನು ಸಾಂಕೇತಿಕವಾಗಿ ತೊಗೋತೇವೆ ಸಾಂಕೇತಿಕವಾಗಿ ಅದು ನಿಜವಾಗಲೂ ಯುದ್ಧ ಆದರೂ ಕೂಡ ನಮ್ಮ ಹೃದಯದಲ್ಲಿ ಕ್ಷಣ ಅನುಕ್ಷಣ ಯುದ್ಧ ಆಗ್ತಾಯಿದೆ ಅಂತನ್ನುವಂಥದ್ದು ಇನ್ನೊಂದು ಕಡೆ ಭಾಳ ಚಲೋ ಚರ್ಚೆ ಆಗಿತ್ತು ಕೃಷ್ಣ ಎಲ್ಲ ಬಿಟ್ಟು ಅರ್ಜುನನಿಗೆ ಯಾಕೆ ಹೇಳಿದ ಅಂತ ಐದು ಜನ ಇದ್ದರು ಅವನ ಜೊತೆಗೆ ಪಾಂಡವರು ಏನು ಹೇಳಿದ್ರು ಕೇಳಿಬಿಡ್ತೇನೆ ಅಂತ ಕೈ ಮುಕ್ಕೊಂಡು ಕೂತ್ಕೊಂಡಂತ ಧರ್ಮರಾಜ ಇದ್ದ ನೀ ಏನು ಹೇಳಿದ್ರು ಕೇಳ್ತೇನಪ್ಪ ಹೇಳು ಅಂತ ಕೇಳುವಂಥ ಧರ್ಮರಾಜ ಇದ್ದ ಮಹಾಜ್ಞಾನಿಯಾದಂಥ ಭೀಮ ಇದ್ದ ಮುಂದಾಗೋದನ್ನು ತಿಳ್ಕೊಳ್ಳುವಂಥ ನಕುಲ ಇದ್ದ ದಾರ್ಶನಿಕನಾದಂಥ ಸಹದೇವ ಇದ್ದ ಮಹಾಜ್ಞಾನಿಯಾದಂಥ ಸಹದೇವ ಇದ್ದ ಇವರೆಲ್ಲಾರನ್ನ ಬಿಟ್ಟು ಅರ್ಜುನನಿಗೆ ಯಾಕೆ ಹೇಳಿದ ಕೃಷ್ಣ ಅಂತ ಅದಕ್ಕೆ ಕಡೆ ಎಲ್ಲೋ ಬರೆದಿದ್ದೆ ನಾನು ಅರ್ಜುನ ರಿಪ್ರೆಸೆಂಟ್ಸ್ ಅ ಟಿಪಿಕಲ್ ಟ್ವೆಂಟಿ ಸೆಂಚುರಿ ಮ್ಯಾನ್ ಅಂತ ಪಕ್ಕ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ಶತಮಾನದ ಮನುಷ್ಯನನ್ನು ಪ್ರತಿನಿಧಿಸ್ತಾನೆ ಅರ್ಜುನ ಹ್ಞೂ ಅಂತಾನೆ ಅನ್ನೋಲ್ಲ ನಂಬುತ್ತಾನೆ ನಂಬೋಲ್ಲ ಅವನು ನೋಡಿ ಒಂದು ವರ್ಷ ಹೋಗಿ ತೀರ್ಥಯಾತ್ರೆ ಮಾಡ್ಕೊಂಬಾರಯ್ಯ ಅಂದರೆ ಮೂರು ಮದುವೆ ಮಾಡ್ಕೊಂಬಂದ ಅವನು ಅರ್ಜುನ್ ಇರೋದೇ ಹಾಗೆ ಭಗವದ್ಗೀತೆ ಕೇಳಿಸ್ಕೊಂಡು ಹದಿನೆಂಟು ದಿವಸ ಮುಗಿದಿಲ್ಲ ಇನ್ನು ಮತ್ತೆ ಮೋಹ ಬಂದ್ಬಿಡ್ತು ಅವನಿಗೆ ಕಡೆ ದಿವಸ ಯುದ್ಧ ಮುಗಿದಾಗ ಅವನಿಗೆ ನಾನು ಗೆದ್ದಿದ್ದೀನಿ ಯುದ್ಧ ಅಂತ ಗೆದ್ದಿದ್ದೀನಿ ಎಷ್ಟಿದ್ರೂ ಡ್ರೈವರ್ ತಾನೆ ಅರ್ಜುನ ಕೃಷ್ಣ ಅರ್ಜುನ ಕೃಷ್ಣ ಏನು ಮಾಡಬೇಕು ಡ್ರೈವರ್ ಆದವರು ಮೊದಲು ಅವ್ರು ಇಳಿದು ಬಾಗಿಲು ತೆಗಿಬೇಕು ಒಳ ಕೂತಾರು ಇಳಿಸೋದಕ್ಕೆ ಅಂತಾನೆ ಪ್ರತಿ ದಿವಸ ನನ್ನ ಎಳಿಯಂತೀಯ ನೀನು ನೀನು ತಾನೇ ಸಾರಥಿ ನೀನು ಒಂದು ಸಲ ಇಳಿದು ಬಾಗಿಲು ತೆಗಿಬೇಕು ನಾನು ಎಳಿತೀನಿ ಅಂತಾನೆ ಕೃಷ್ಣ ಅಂತಾನೆ ಸುಮ್ನೆರಯ್ಯ ಇಳಿದು ಹೋಗಿ ಒಳಗಡೆ ನೀನು ಅಂತ ಇಳಿದು ಒಳಗಡೆ ಹೋದ ತಕ್ಷಣ ಕೃಷ್ಣ ಬಂದು ತನ್ನ ರಥದ ಚಿಮ್ಮಟಿಗೆ ನೆಸೆದಾಗ ಅದು ಅಗ್ನಿ ರಥ ಅದು ಭಗ್ಗಂತ ಬೆಂಕಿ ಹತ್ಕೊಂಡು ಉರಿದು ಹೋಗ್ಬಿಡ್ತದೆ ಆಗ ಕೃಷ್ಣ ಕೇಳ್ತಾ ನೀನು ಒಳಗೆ ಕೂತಿದ್ದರೆ ಏನಾಗ್ತಿತ್ತು ಅಂತ ನಾನು ಒಳಗಿದ್ದೆ ಮೇಲೆ ಹನುಮಂತ ಇದ್ದ ಅಂತ ಉಳಿದಿತ್ತಿದ್ದು ಅದು ಎಷ್ಟು ಶಕ್ತಿ ಆಯುಧಗಳು ನಟ್ಟಿತ್ತು ಅದರೊಳಗೆ ಅಸಾಧ್ಯ ಮಂತ್ರದ ಅಸ್ತ್ರಗಳು ನಟ್ಕೊಂಡಿತ್ತು ಅದರೊಳಗೆ ನಾನು ಒಳಗಿದ್ದೆ ಮೇಲೆ ಆಂಜನೇಯ ಇದ್ದ ಅಂತ ಅದು ಆಂಜನೇಯ ಹಾರಿ ಹೋದ ನಾನು ಕೆಳಗೆ ಬಂದು ಕೈ ಬಿಟ್ಟೆ ಒಳಗಿದ್ರೆ ಏನಾಗ್ತಿತ್ತು ಅಂದರೆ ಹದಿನೆಂಟು ದಿವಸದಲ್ಲಿ ಭಗವದ್ಗೀತೆ ಮರೆತು ಹೋಗಿತ್ತು ಅವನಿಗೆ ನಮಗೆ ಮರೆಯೋದಿ ಅಂತ ದೊಡ್ಡದಲ್ಲ ಅಂದರೆ ಅರ್ಜುನ ಹೇಗಿದ್ದಾನೆ ಅಂದರೆ ಅವನಿಗೆ ಭೋಗಾಪೇಕ್ಷೆ ಉಂಟು ಒಂದೊಂದು ಸಲ ಸಡನ್ ನಿರಾಕರಣೆ ಬಂದುಬಿಡ್ತದೆ ಒಂದೊಂದು ಸಲ ನಾನೇ ವೀರ ನನ್ನಂಥ ವೀರ ಯಾರೂ ಇಲ್ಲ ಅಂತ ಹೇಳ್ಕೊತಾ ಇನ್ನೊಂದು ಸಲ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಕೂತ್ಕೋತಾನೆ ನಮ್ಮ ಹಾಗೇನೆ ಥೇಟ್ ನಮ್ಮ ಹಾಗೇನೇ ಅವನು ಬಡಾಯಿ ಕೊಚ್ಕೊಳ್ಳೋದಕ್ಕೆ ಮಿತಿ ಇಲ್ಲ ಒಂದೊಂದು ಸಲ ಪೂರ್ತಿ ತಯಾರಿ ಮಾಡ್ಕೊಂಡು ಹೋಗಿರ್ತಾನೆ ಅಲ್ಲಿ ಹೋಗಿ ಬೇಡ ಅಂದ್ಬಿಟ್ಟು ಬಂದುಬಿಡ್ತಾನೆ ಇದಾಗಿರುವಂಥ ಅರ್ಜುನ ಅದಕ್ಕೆ ಕೃಷ್ಣನಿಗೆ ಬಹುಶಃ ಅರ್ಥ ಆಯಿತು ಅರ್ಜುನನಿಗೆ ಹೇಳಿದರೆ ಒಂದು ಹತ್ತಾರು ಸಾವಿರ ವರ್ಷ ನಡೀತದೆ ಇದು ಅಂತ ಅದಕ್ಕೆ ಹುಡುಕಾಡಿ ಅರ್ಜುನನಿಗೆ ಹೇಳಿದ್ದಾನ ಅವನು ಸರಿಯಾಗಿದ್ದಾನೆ ಅಂತ ಟ್ವೆಂಟಿ ಸೆಂಚುರಿ ಮ್ಯಾನ್ ಅದನ್ನು ಅವನು ಹೇಳುವಾಗ ಶುರು ಆಗೋದು ಹೇಗಿದೆ ನೋಡಿ ಧೃತರಾಷ್ಟ್ರ ಹೇಳುವಂಥ ಮಾತು ಇದು ನನಗೆ ಭಾಳ ಇಷ್ಟವಾದಂಥದ್ದು ಎಷ್ಟು ಸಾಂಕೇತಿಕವಾಗಿ ಮಾಡ್ತದೆ ನಮ್ಮ ಧರ್ಮ ಗ್ರಂಥ ಅಂತೀವಿ ಜೀವನ ಧರ್ಮ ಗ್ರಂಥ ಅಂತ ಹೇಳ್ತೀವಿ ಭಗವದ್ಗೀತೆಯನ್ನು ಆದರೆ ಎಷ್ಟು ಅದ್ಭುತವಾಗಿ ಶುರು ಆಗ್ತದೆ ಅದು ಅಂತ ಮೊದಲು ಶುರು ಆಗೋದೆ ಧೃತರಾಷ್ಟ್ರ ಉವಾಚೆ ಅಂತ ಶುರು ಆಗೋದು ಕುರುಡನೇ ಮಾತಾಡೋದು ಮೊದಲು ನಾವೇ ಕುರುಡರು ಈಗ ಅವನು ದೈಹಿಕವಾಗಿ ಕುರುಡನಾಗಿದ್ದ ಅಂಧನಾಗಿದ್ದ ಧೃತರಾಷ್ಟ್ರ ಅದರ ಜೊತೆಗೆ ಅತೀವ ಮೋಹದಿಂದ ಆಧ್ಯಾತ್ಮಿಕವಾಗಿಯೂ ಕುರುಡನಾಗಿದ್ದ ಮತ್ತು ಅವನ ಹೆಸರೇ ಧೃತರಾಷ್ಟ್ರ ಹೆಸರು ಕೂಡ ತುಂಬ ಸಾಂಕೇತಿಕವಾದದ್ದು ರಾಷ್ಟ್ರ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾನ ಅವನು ಧೃತ ರಾಷ್ಟ್ರ ಅಂತ ಎಷ್ಟೋ ಜನ ಕುರ್ಚಿ ಹಿಡ್ಕೊಂಡಿರಲ್ವಾ ಹಾಗೆ ಅವನು ಬಿಡಲ್ಲ ಅಂತ ಗಟ್ಟಿ ಹಿಡ್ಕೊಂಡು ಕೂತಿದ್ದ ಅವನು ಹೇಳ್ತಾನೆ ಮೊದಲನೇ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ ಆದರೆ ಭಗವದ್ಗೀತೆ ಸಾರ ನನಗನ್ನಿಸಿದ್ದು ಎಷ್ಟು ಅದ್ಭುತವಾಗಿದ್ದು ಅಂದರೆ ಮೊದಲನೇ ಪ್ರಶ್ನೆ ಕುರುಡ ಕೇಳುವಂಥದ್ದು ಕೊನೆಗೆ ಬರುವಂಥದ್ದು ಅರ್ಜುನ ಹೇಳ್ತಾನೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತ ನನ್ನ ಮೋಹ ಎಲ್ಲ ಹೋಯಿತು ನನಗೆ ನಾನು ಯಾರು ಅನ್ನೋದರ ಜ್ಞಾನ ನನಗಾಯಿತು ಅಂತ ಹೇಳ್ತಾನೆ ಅಂದರೆ ಇಡೀ ಭಗವದ್ಗೀತೆಯ ಸಂದೇಶ ಏನು ಅಂದರೆ ಮೋಹದಿಂದ ಪಾರಾಗೋದು ಹೇಗೆ ಅಂತ ಮೋಹದಿಂದ ಪಾರಾದರೆ ಮೋಕ್ಷದ ಬಾಗಿಲಲ್ಲೇ ನಿಂತಿದ್ದೀವಿ ಆದ್ದರಿಂದ ಮೋಹವನ್ನು ಪಾರಾಗುವಂಥ ಬಗೆ ಜೀವನ ಧರ್ಮ ಯೋಗ ಆದರೆ ಅದನ್ನು ದಾಟೋದ್ರಿಂದ ಮೋಕ್ಷದಲ್ಲಿ ನಿಂತ್ಕೊಂಡಿದ್ದೀರಿ ಮೋಹದಿಂದ ಪಾರಾದರೆ ಮೋಕ್ಷ ಅಂತ ಹೇಳಬೇಕು ಮೊದಲನೇ ಮಾತು ನೋಡಿ ಯಾವುದು ಅದು ನಮ್ಮ ಮಾತು ಹೌದೇನೋ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕ ಕಿಂ ಕುರ್ವತ ಸಂಜಯ ಮಾಮಕ ಅಂಡರ್ಲೈನ್ ಮಾಡ್ಕೋಬೇಕಾದದ್ದು ಅದು ಎಷ್ಟು ಚೆನ್ನಾಗಿ ಹೇಳ್ತಾನೆ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರಲ್ಲ ಪಾಂಡುಪುತ್ರರು ಮತ್ತು ನನ್ನವರು ಏನು ಮಾಡಿದರು ಪಾಂಡುಪುತ್ರರು ನನ್ನವರು ಅನ್ನೋಲ್ಲ ಅವನು ಪಾಂಡುಪುತ್ರರು ಮತ್ತು ನನ್ನವರು ಏನು ಮಾಡಿದರು ಅಂದರೆ ಪಾಂಡುವಿನ ಮಕ್ಕಳು ಅಲ್ಲ ಅಂತ ಡಿಕ್ಲೇರ್ ಮಾಡ್ದಂಗೆ ಆಯ್ತವ ಏನು ಮಾಡಿದರು ಮತ್ತು ಏನು ಮಾಡಿದರು ಈ ನನ್ನವರು ಏನು ಮಾಡಬೇಕು ಈ ಮೋಹ ಇದೆಯಲ್ಲ ನಮ್ಮನ್ನು ಅಂಧರನ್ನಾಗಿ ಮಾಡಿಬಿಡ್ತದೆ ಅಂತ ಧೃತರಾಷ್ಟ್ರ ಬರೀ ಹುಟ್ಟಿನಿಂದ ಮಾತ್ರ ಕುರುಡ ಅಲ್ಲ ಮೋಹದಿಂದ ಮಾತ್ರ ಆದಂಥ ಕುರುಡ ಈ ಕಗ್ಗದ ಪೀಠಿಕೆ ತಗೋಬೇಕು ನೀವು ಕಗ್ಗದ ಪೀಠಿಕೆ ಆದಂಥ ಸೋಮಿಯ ಪತ್ರ ಅಂತಿದೆಯಲ್ಲ ಮೊದಲಿಂದ ಬರೆದಂಥದ್ದು ಸೋಮಿಯ ಕಥೆ ಅಂತ ಬರೀತಾರೆ ಡಿ ವಿ ಆ ಸೋಮಿಯ ಕಥೆಯೊಳಗೂ ಎಷ್ಟು ಚೆಂದ ಬರ್ತದೆ ಗೊತ್ತಾ ಆದರೆ ಪೀಠಿಕೆ ಹೇಗೆ ಮೊದಲನೇ ಶ್ಲೋಕದಲ್ಲಿ ಮೋಹ ಬಂದಂಥ ಧೃತರಾಷ್ಟ್ರ ಮಾತಾಡ್ತಾನೋ ಅಂಥ ಮೋಹ ಅಲ್ಲ ಇದು ಬಟ್ ಮೋಹ ಇದೆ ಅಲ್ಲಿ ಸೋಮಿಯ ಸೋದರ ಮಾವ ತಮಗೆ ಕಥೆಯೆಲ್ಲ ಗೊತ್ತು ಅಂತ ಕುಟ್ಕೊಂಡಿದ್ದೀನಿ ಸೋ ಸೋದರ ಅಳಿಯನ್ನು ಬೆಳೆಸಿದಂಥ ಗುರು ಇದ್ದಾನಲ್ಲ ತಿಮ್ಮ ಗುರು ಮಗನ ಅಕ್ಕ ತಂಗಿ ಮಗನ್ನ ಶಾಲೆಗೆ ಕಳಿಸಿದ್ದಾರೆ ಹಾಸ್ಟೆಲ್ಗೆ ಹೋಗಿದ್ದಾನೆ ಪ್ರೀತಿ ಇಲ್ಲ ನೋಡ್ಕೊಂಡು ಬರಬೇಕು ಸೋದರಳಿಯನ್ನ ಅಂತ ಹೋಗ್ತಾನೆ ನಡ್ಕೊಂಡು ಹೋಗ್ತಾನೆ ದೂರ ಹೋಗಿ ಆ ಶಾಲೆಗೆ ನೋಡ್ತಾನೆ ಹುಡುಗ ಆಟ ಆಡ್ತಿರ್ತಾನೆ ಏನೋ ಹೊಸ ಹುಡುಗ ಆಗಿಬಿಟ್ಟ ನಮ್ಮ ಹುಡುಗ ಈಗ ಅಂತ ಅನ್ಕೋತಾನೆ ಇನ್ನೂ ನಮ್ಮನ್ನು ಮರ್ತಂಗೆ ಅನಿಸುತ್ತೆ ಅಂತ ಅನಿಸುತ್ತೆ ಮನೆಗೆ ಹಾಸ್ಟೆಲಿಗೆ ಬಂದಮೇಲೆ ಊಟ ಮಾಡಿ ಬರ್ತಾನೆ ಹುಡುಗ ಹಾಸ್ಟೆಲ್ಗೆ ಹೋಗಿ ಇಬ್ಬರು ಕೂತು ಮಾತಾಡ್ತಾರೆ ಮಾವ ಸೋದರಳಿಯ ಆಗ ಅನಿಸ್ತತೆಯೇ ಸೋಮಿ ಬದಲು ಆಗಿಲ್ಲ ಅಲ್ಲೇನೋ ಹೊಸ ವಯಸ್ಸ ಹಾಕ್ಕೊಂಡಿದ್ದ ಅಷ್ಟೇ ಹುಡುಗರ ಜೊತೆಗೆ ನಿಜವಾಗ್ಲೂ ಒಳಗೆ ಅವನೇ ಇದ್ದಾನೆ ಅಂತ ಸಂತೋಷ ಆಗತ್ತೆ ಮತ್ತು ರಾತ್ರಿ ಹೊರಟು ಊರಿಗೆ ಬರ್ತಾನೆ ಊರಿಗೆ ಬಂದ ಮೇಲೆ ಇನ್ನು ಸಾಕು ಇನ್ನು ಅಂತ ತೀರ್ಥಯಾತ್ರೆ ಹೋಗ್ತಾನೆ ಅವನು ಹೇಗಿದೆ ನೋಡಿ ಹೇಗೆ ಬೈತಾನೆ ಅಂತ ಅದ್ರ ಒಂದು ಸಾಲು ಮುಖ್ಯ ನನಗೆ ಒಂದು ತಿಂಗಳಾದ ಬಳಿಕ ಅದೊಂದು ದಿವಸ ಸೋಮಿಯ ತಂದೆಗೆ ಒಂದು ಪತ್ರ ಬಂತು ತಿಮ್ಮ ಗುರುವಿನ ಆಶಯ ತಿಮ್ಮ ಅಂತ ಬರೆದಂಥ ಪತ್ರ ಅದರೊಳ ಆತ ನಿಂದು ಬರೆದನು ಎರಗಿ ಭಾವ ನಡೆಯೋಳು ನಮಸ್ಕಾರ ಮಾಡಿದ್ದೀನಿ ಭಾವನಿಗೆ ಅಂಥೇಳಿ ಬರೀತಾನೆ ಇದುವೇ ನನ್ನ ಕಡೆಯ ಬರಹ ತಿರುಪತಿಗೆ ನಾನು ಬಂದಿ ಹೆಂ ತಿರುಪತಿಗೆ ಬಂದ್ಬಿಟ್ಟಿದ್ದೇನೆ ಮುಂದೆ ನೋಡಿ ಹೇಗಿದೆ ಎಷ್ಟು ಚೆನ್ನಾಗಿದೆ ನನಗೆ ಕೆಲಸ ಸಾಕು ಎನ್ನುತ್ತಾ ಮೇಲಕ್ಕೆ ನಾಮ್ ಬರೆದಿ ಹೆಂ ನನಗೇನು ಕೆಲಸ ಸಾಕು ಅಂತ ರಾಜೀನಾಮೆ ಪತ್ರ ಕಳಿಸ್ಬಿಟ್ಟಿದ್ದೇನೆ ಮೇಲಿನವ್ರಿಗೆ ಋಣದ ರೊಕ್ಕ ಲೆಕ್ಕವೆಲ್ಲ ಶೇಷ ಬಿಡದೆ ಸಲ್ಲಿಸಿ ಹೆಂ ನನಗೇನೋ ಜವಾಬ್ದಾರಿ ಇತ್ತಲ್ಲ ಋಣ ಬಿಡಿಸ್ಕೊಂಬಿಟ್ಟಿದ್ದೀನಿ ಅಂತ ಹೇಳಬೇಕಾಗಿದೆ ಋಣದ ರೊಕ್ಕ ಲೆಕ್ಕವಿಲ್ಲ ಶೇಷ ಬಿಡದೆ ಸಲಹಿ ಹೆಂ ಒಂದು ಪೈಸ ಉಳಿಸ್ಕೊಳಾರ್ದು ಎಲ್ಲ ಋಣ ಸಾರಿಸ್ಬಿಟ್ಟಿದ್ದೀನಿ ಮುಂದೆ ಮುಂದೆ ಹೀಗೆ ಯಾತ್ರೆ ಕಾಶಿಗೆಂದು ಮನವ ಮಾಡಿ ಎಂ ಮುಂದೆ ಕಾಶಿಗೆ ಹೋಗಬೇಕು ಯಾತ್ರೆ ಮಾಡೋದಕ್ಕೆ ಅಂತ ಮನಸ್ಸನ್ನು ತೀರ್ಮಾನ ಮಾಡ್ಕೊಂಡಿದ್ದೇನೆ ದಂಧುಗವೇ ಏನೋ ಇಲ್ಲ ದಗ ಎನ್ನೋಳು ಏನೂ ಇಲ್ಲ ದ್ವಂದ್ವ ದ್ವಂದ್ವ ಸಂತ ಅಸಂತೋಷ ತಳಮಳ ಏನೂ ಇಲ್ಲ ನನ್ನ ಮನಸ್ಸೇ ವ್ಯಸನಕ್ಕಿಲ್ಲ ಕಾರಣಂ ದುಃಖ ಪಡೋದಕ್ಕೆ ಯಾವ ಕಾರಣವೂ ಇಲ್ಲ ಸೋಮಿ ಹರೆಯವ ಅಂತ ಈಗ ಸೋಮಿ ಇದ್ದಾನಲ್ಲ ಹುಡುಗ ನಾನು ಸೋದರಳಿಯ ಹರೆಯ ಬಂದಿದ್ದಾನೀಗ ಬಳಿಕ ಹಗುರವಾಯಿತು ಎನ್ನದೆ ಅವನು ನೋಡದೆ ಇದೆ ಹಗುರಾಯಿತು ಸ್ವಾಮಿ ಕೃಪೆಯಿಂದ ಅವನು ಬೆಳೆದು ಸೊಗವ ಯಶವ ಗಳಿಸುಗೆ ಇನ್ನು ಭಗವಂತನ ಕೃಪೆಯಿಂದ ಅವನು ಬೆಳೆದು ಸೊಗವನ್ನು ಯಶಸ್ಸನ್ನು ಪಡ್ಕೊತಾನೆ ಮುಂದಿನ ಮಾತು ನನಗೆ ಮುಖ್ಯ ಈ ಸೋದರಮ್ಮ ಅವನಿಗೆ ಮದುವೆ ಆಗಿಲ್ಲ ತಂಗಿ ಮಗನೇ ತನ್ನ ಕಣ್ಣ ಗೊಂಬೆಯಂತೆ ಕಾಪಾಡಿಕೊಂಡಿದ್ದಾನೆ ಅಷ್ಟು ಪ್ರೀತಿಯಿಂದ ಕಾಪಾಡಿಕೊಂಡಿದ್ದಾನೆ ಅದಕ್ಕೆ ಬರೀತಾರೆ ಏನೋ ಮಮತೆ ಏನೋ ಮೋಹ ಏನೋ ಋಣದ ಬಂಧನ ಎನ್ನ ನಿಷ್ಟು ದಿನವೂ ಕಟ್ಟಿ ನಿಲ್ಲಿಸಿತು ಅವನ ಕಾರಣ ಎಷ್ಟು ಅದ್ಭುತ ಅನಿಸುತ್ತಲ್ಲ ಯಾವ ಸಂಸಾರ ಮದುವೆ ಆಗದೇ ತನ್ನ ತಂಗಿ ಜೊತೆಗಿದ್ದಂಥ ಒಬ್ಬ ಗುರು ತಿಮ್ಮಗುರು ಅವನನ್ನು ಹಿಡಿದು ಕಟ್ಟಿ ಹಾಕಿದ್ದು ಸೋದರಳಿಯನ ಬಂಧ ಪ್ರೀತಿ ನಿಮಗೆಲ್ಲ ಹಾಗೆ ಆಗಿರಬೇಕು ಎಲ್ರಿಗೂ ಆಗೋದೆ ಭಾಳ ಅಲ್ಲದೆ ಹೋದರೆ ನೀವು ಭಾಳ ಅಪರೂಪದ ವ್ಯಕ್ತಿಗಳು ನಿಮ್ಮ ಮೊಮ್ಮಗನೋ ಮಗುವೋ ತುಂಬ ಹತ್ತಿರದ ಸಂಬಂಧಿಗಳ ಮಕ್ ಮಗುವೋ ಹುಟ್ಟಿ ಬೇರೆ ದೇಶಕ್ಕೆ ಹೋಗಿದೆ ಅಂತ ಇಟ್ಕೊಳ್ಳಿ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಕೂತ್ಕೊಂಡು ಚಡಪಡಿಸಿದ್ದಿಲ್ವ ಎಷ್ಟು ಚಡಪಡಿಸಿದ್ದು ಅದು ಏನು ಫೋಟೋ ಕಳಿಸು ಅಂದದ್ದು ಅದು ಮಾತಾಡಿದ್ದು ಅದೇನಾಯಿತು ಟೇಪ್ ರೆಕಾರ್ಡರ್ ಕಳಿಸು ಎಲ್ಲೋ ಐದು ಸಾವಿರ ಕಿಲೋಮೀಟ್ರ್ ದೂರಿರುವಂಥ ದೇಶದಲ್ಲಿದ್ದಂಥ ಮಗು ನಿಮ್ಮನ್ನು ಇಲ್ಲಿಂದ ಚುಂಬಕ ಶಕ್ತಿ ಹಾಗೆ ಎಳೀತದೆ ಎಳೆಯಲ್ವಾ ಮನೆಯಲ್ಲಿದ್ದಂಥ ಒಂದು ಜೀವ ನಿಮ್ಮನ್ನು ಎಲ್ಲೋ ಎಳ್ಕೊಂಬರ್ತದೆ ಈ ಬಂಧ ಭಾಳ ಗಟ್ಟಿಯಾದಂಥ ಬಂಧ ಇದು ಸುಲಭದ ಬಂಧ ಅಲ್ಲ ಸುಲಭ ಹೇಳೋದು ಸ್ವಾಮಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು ಅವನ ಕಾರಣ ಕಟ್ಟಿ ನಿಲ್ಲಿಸಿತ್ತು ಈಗ ಅವನು ದೊಡ್ಡವನಾಗಿದ್ದಾನೆ ಅನಿಸುತ್ತೆ ಈಗಳವನು ತನ್ನ ಶಕ್ತಿಯಿಂದ ಬೆಳೆಯತಕ್ಕನು ಮುಂದೆ ಹೋಗ್ತೀನಿ ನಾನೇ ಅಂತ ಹೇಳ್ತಾರೆ ಅಂದರೆ ಅಂಥ ಗುರುವಿ ಕೂಡ ಸೋದರ ಅಳಿಯನ ಬಂಧ ಹಿಡಿದು ನಿಲ್ಲಿಸಿತ್ತು ಎಷ್ಟು ದಿವಸ ಏನೋ ಮೋಹ ಏನೋ ಮಮತೆ ಋಣದ ಬಂಧನ ನಿಲ್ಲಿಸಿತ್ತು ಆತನ ಕಾರಣ ಅಂತ ಹೇಳ್ತಾರೆ ಅವನಿಗೆ ಅಷ್ಟು ಮೋಹ ಇರಬೇಕಾದ್ರೆ ಧೃತರಾಷ್ಟ್ರನಿಗೆ ಮೋಹ ಇರೋಕ್ಕೆ ಸಾಧ್ಯ ಇಲ್ವಾ ನಾವು ಸಾಮಾನ್ಯವಾಗಿ ಟೀಕೆ ಮಾಡ್ತೀವಿ ಧೃತರಾಷ್ಟ್ರ ಮೋಹ ಅಂತ ತಮಾಷೆ ಮಾಡ್ತೀವಿ ನನಗೆ ಅಷ್ಟು ಒಪ್ಪಿಗೆ ಆಗ್ತಾ ಇರಲಿಲ್ಲ ಅದು ಯಾರಿಗೂ ಮೋಹ ಇಲ್ಲ ಹೇಳಿ ಸ್ವಾಮಿ ಎಲ್ಲರಿಗೂ ಮೋಹ ಇದೆಯಲ್ಲ ಧೃತರಾಷ್ಟ್ರನ ಮೋಹ ಯಾಕೆ ದೊಡ್ಡದು ಅಂದರೆ ಸ್ಟೇಕ್ಸ್ ಆರ್ ಹೈಯರ್ ಸ್ಟೇಕ್ಸ್ ಯಾವುದಿದೆ ಅಲ್ಲಿ ಅದು ಅಲ್ಲಿ ಇದ್ದಂಥ ಒತ್ತ ಒತ್ತಡ ಇರುವಂಥದ್ದು ಯಾವುದು ಏನೋ ಒಂದು ಸಣ್ಣದಲ್ಲ ಹತ್ತು ಪೈಸ ಒಂದು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಅದೆಲ್ಲ ಇಡೀ ಚಕ್ರವರ್ತಿ ಪದವಿ ಇದ್ದುಕೊಂಡಿದೆ ಅಲ್ಲಿ ತೂಕಕ್ಕೆ ಆಗ ಮಗನ ಬೇಡ ಬಿಡಪ್ಪ ಅವನು ಕೊಟ್ಬಿಡು ಪಾಂಡುರಾಜನ ಮಕ್ಕಳಿಗೆ ಅಂದಿದ್ದರೆ ದತ್ತ ರಾಷ್ಟ್ರ ಭಾಳ ದೊಡ್ಡವನಾಗ್ತಿದ್ದ ಆದರೆ ಮೋಹ ಈಗ ಇದೇ ನೋಡಿ ಕಲ್ಪನೆ ಮಾಡಿ ನೋಡಿ ನಾವು ಮಕ್ಕಳಿಗೋಸ್ಕರ ಮೋಹ ತೋರಿಸ್ತಾ ಇಲ್ವಾ ಸಣ್ಣ ಸಣ್ಣ ಲಾಭಕ್ಕೋಸ್ಕರ ನಾವು ಸುಳ್ಳು ಹೇಳಲ್ವ ಮಕ್ಕಳಿಗೋಸ್ಕರ ಏನೋ ಮಗನಿಗೆ ಒಳ್ಳೆಯದಾಗಲಿ ಮೊನ್ನೆ ಒಬ್ಬರು ನನ್ನ ಕಡೆ ಬಂದರು ಅಂದರೆ ಬಿಗಿನಿಂಗ್ ಆಫ್ ದಿ ಅಕಾಡೆಮಿಕ್ ಇಯರ್ ಶುರುವಾಗೋ ಹೊತ್ತಿಗೆ ನಮ್ಮ ಆಫೀಸಿಗೆ ಬಂದು ಸ್ವೀಟ್ ಕೊಟ್ಟರು ಏನು ಸ್ವಾಮಿ ಸ್ವೀಟ್ ಕೊಡ್ತಾ ಇದ್ದೀರಿ ಏನು ಸಂತೋಷ ಅಂತ ಕೇಳಿದೆ ನನ್ನ ಮಗನಿಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ತು ಸರ್ ಪಿ ಯು ಸಿ ಸೀಟ್ ಸಿಕ್ತು ಅಂದರು ಸಂತೋಷಪ್ಪ ಯಾವ ಕಾಲೇಜು ಆ ಕಾಲೇಜ್ ಸರ್ ಹೇಳಿದರು ಅಂದ್ರೆ ಚೆನ್ನಾಗಿ ಓದಿರಬೇಕಲ್ಲ ನಿಮ್ಮ ಹುಡುಗ ಅಲ್ಲೇನು ನೈಂಟಿ ಫೈವ್ ಆದರೂ ಸಿಗಲ್ಲಂತೆ ತೊಂಬತ್ತೈದು ಪರ್ಸೆಂಟ್ ಆದರೂ ಸೀಟ್ ಸಿಗಲ್ಲಂತೆ ನಿಮ್ಮ ಹುಡುಗನಿಗೆ ಎಷ್ಟು ಬಂದಿತ್ತು ಅಂತ ಕೇಳಿದೆ ಅದೇ ಸಾರ್ ಸರಿಯಾಗಿ ಓದಲಿಲ್ಲ ಬಿಡಲಿಲ್ಲ ಹುಡುಗ ಎಲ್ಲ ಕೂಡ ಐವತ್ತೆಂಟು ಪರ್ಸೆಂಟ್ ಮಾಡಿದ್ದ ಅಂದರು ಐವತ್ತೆಂಟು ಮಾಡಿದರೆ ಹೇಗೆ ಸಿಕ್ತು ಅಂತ ಕೇಳಿದೆ ಅದೇ ಸಾರ್ ಒಬ್ರು ಯಾರ ನಾನು ಹೇಳಿಸಿದೆ ಪ್ರಿನ್ಸ್ಪಾಲ್ರಿಗೆ ಒಂದು ಸೀಟ್ ಕೊಟ್ಟರು ಸರ್ ತೊಂದರೆ ಇಲ್ಲ ನಾನು ಹೇಳಿದೆ ಕರೆಕ್ಟಪ್ಪ ತೊಗೊಂಡ್ರಿ ಆದರೆ ನೀವು ಬರುವ ಒಂದು ಕಾಣಿಸ್ತಾ ನಿಮ್ಮ ಕಣ್ಣಿಗೆ ಅಂತ ಕೇಳಿದೆ ಏನು ಸರ್ ಅಂದರು ನೀವು ಬರುವಾಗ ಪ್ರಿನ್ಸಿಪಾಲ್ ರೂಮಿಂದ ಕೊಟ್ಟಿರಲ್ಲ ಅಡ್ಮಿಟ್ ಅಂತ ಕೊಟ್ಟಿರಲ್ಲ ನೀವು ಫೀಸ್ ಕಟ್ಟಿ ಹೊರಗೆ ಬರುವಾಗ ಆ ಗೇಟ್ ಹತ್ರ ಒಂದು ನೋಟಿಸ್ ಬೋರ್ಡ್ ಇತ್ತು ನೋಡಿದ್ರ ಅಂತ ಹೌದು ನೋಟಿಸ್ ಬೋರ್ಡ್ ಇತ್ತು ಸರ್ ಅಲ್ಲಿ ಅಲ್ಲಿ ಲಿಸ್ಟ್ ಹಾಕಿದ್ದಾರೆ ಎರಡನೇ ಲಿಸ್ಟಲ್ಲಿ ಸಿಲೆಕ್ಷನ್ ಯಾರ್ಯಾರ್ದು ಆಗಿದೆಯೋ ಅವ್ರದೆಲ್ಲ ಪಟ್ಟಿ ಹಾಕಿದ್ದಾರೆ ಅವ್ರ ಮುಂದೆ ಮಾರ್ಕ್ಸೂ ಬರೆದಿದ್ದಾರೆ ಎಷ್ಟೇ ಮಾರ್ಕ್ಸ್ ಬಂದಿದೆ ಅಂತ ಅಲ್ಲಿ ನಿಂತ್ಕೊಂಡಿದ್ದ ಕಣ್ಣಲ್ಲಿ ನೀರು ತುಂಬಿಕೊಂಡು ನೈಂಟಿ ಫೈವ್ ಪಾಯಿಂಟ್ ಒನ್ ತೊಂಬತ್ತೈದು ಪಾಯಿಂಟ್ ಒನ್ನಿಗೆ ನೆಲೆಸಿದ್ದಾರೆ ಆ ಹುಡುಗನ ಕನಸು ಏನು ಅಂದರೆ ಈ ಲೀಸ್ಟಲ್ಲಿ ಯಾರಾದರೂ ಒಬ್ಬರು ಬರದೇ ಹೋದರೆ ಮುಂದೆ ನಂದೇ ಸಿಗತ್ತೆ ಅಂತ ಮೈಯೆಲ್ಲ ಕಣ್ಣಾಗಿ ಆಸೆ ತುಂಬಿಕೊಂಡು ನೋಡ್ತಾ ನಿಂತಿದ್ದಾನೆ ಈಗ ನಿಮ್ಮ ಹುಡುಗನಿಗೆ ಸೀಟ್ ಸಿಕ್ಕಿರೋರಿಂದ ಅವನು ಸಿಗೋಕೆ ಚಾನ್ಸ್ ಇಲ್ಲ ಅರ್ಥ ಆಯ್ತಲ್ಲ ನಿಮಗೆ ಐವತ್ತೆಂಟು ಬಂದಿದೆ ಅವನು ಸಿಕ್ಕ ತಕ್ಷಣ ಆ ಹುಡುಗನ ಸಿಗೋ ಚಾನ್ಸ್ ಸಿಗಲಿಲ್ಲ ಆ ಕಣ್ಣೀರು ಕಾಣಿಸ್ತಾ ನಿಮಗೆ ಅಂತ ಕೇಳಿದೆ ನೀವಿದ್ದಿರ ಸರ್ ಅಲ್ಲಿ ಅಂದರು ನಾನು ಇರಲಿಲ್ಲಪ್ಪ ಕಲ್ಪನೆ ಮಾಡಿ ಹೇಳ್ತಾ ಇದ್ದೀನಿ ಅಲ್ಲೇ ಹುಡುಗ ಇದ್ದಿದ್ದರೆ ಅಥವಾ ಯಾವನೋ ಒಬ್ಬ ಹುಡುಗ ಒಂದು ಮಾರ್ಕ್ಸ್ ತಪ್ಪಿದರೆ ನನಗೆ ಸಿಗ್ತದೆ ಅಂತ ಕಾಯ್ಕೊಂಡಿದ್ದ ಈಗ ನೀವು ಸ್ವೀಟ್ ಕೊಡಬೇಕಾದ್ರೆ ಅವನ ಕಣ್ಣೀರು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ ಏನು ಮಾಡೋದು ಸರ್ ಮಕ್ಕಳಿಗೆ ಮಾಡಬೇಕಲ್ಲ ಸರ್ ದಯವಿಟ್ಟು ತಿಳ್ಕೊಳ್ಳಿ ಇದು ಮೋಹದಿಂದ ಮಾಡಿದಂಥ ತಪ್ಪೇನಲ್ಲ ತಪ್ಪಂತ ಅನ್ಸೋರು ಹೇಳ್ತಾಯಿಲ್ಲ ನಾನು ವ್ಯಾಖ್ಯೆ ಇಲ್ಲ ಆದರೆ ಅದಕ್ಕೋಸ್ಕರ ಮತ್ತೊಬ್ಬರ ಕಣ್ಣೀರು ಕಾಣಿಸಿದಷ್ಟರ ಮಟ್ಟಿಗೆ ಸ್ವಲ್ಪ ಅಂದಾದನಲ್ಲ ನಾನು ಇಲ್ಲಿರುವಂಥ ಒತ್ತಡ ತೂಕಕ್ಕಿರುವಂಥ ವಸ್ತು ಯಾವುದು ಒಂದು ಸೀಟು ಆ ಕಾಲೇಜಿನ ಸೀಟು ಒಂದು ಕಾಲೇಜಿನ ಸೀಟಿಗೆ ನಾನು ಹೀಗೆ ಮಾಡೋದಾದರೆ ಇಡೀ ಒಂದು ದೊಡ್ಡ ಆಸ್ತಿ ಬೆಂಗಳೂರಲ್ಲಿ ಪೇಜ್ ನಂಬರ್ ತ್ರೀ ತೆಗೆದು ನೋಡಿ ಯಾವುದೇ ಪೇಪರ್ ಆಸ್ತಿಗಾಗಿ ಮಗನ ಕೊಲೆ ಸ್ನೇಹಿತನ ಕೊಲೆ ಒಂದು ಸಣ್ಣ ಆಸ್ತಿಗೋಸ್ಕರ ಆಗ್ತಿರುವಾಗ ಅದು ಮೋಹ ಬರಲಿಲ್ವಾ ಎಲ್ಲರಲ್ಲೂ ಮೋಹ ಬಂತಲ್ಲ ವಿಪರೀತ ಮೋಹ ಬಂತಲ್ಲ ಇದು ಅದಕ್ಕೆ ಧೃತರಾಷ್ಟ್ರನಿಗೆ ಮೋಹ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂದರೆ ದೊಡ್ಡ ಸ್ಟೇಕ್ ಅದು ಅಲ್ಲಿರುವಂಥ ವಸ್ತು ಯಾವುದಿದೆ ನಾವು ಬಸ್ಸಲ್ಲಿ ಬೇಕಾದರೆ ಬೇಡಪ್ಪ ನೀವು ಹೋಗ್ರಪ್ಪ ಇನ್ನೊಂದು ಬಸ್ಸಿಗೆ ಬರ್ತೀನಿ ನಾನು ಅಂತ ಸ್ವಲ್ಪ ತ್ಯಾಗ ಮಾಡಬಹುದೇನು ಆದರೆ ಸ್ಟ್ಯಾಂಪೀಡ್ ಆಗುತ್ತೆ ನಿನ್ನೆ ಪೇಪರ್ಲ್ಲಿ ನೋಡಿದ್ವಿ ಅಂತ ಪ್ರೋಗ್ರಾಮಲ್ಲಿ ಹದಿನೆಂಟು ಜನ ಸತ್ತೋದ್ರು ಕಾಲು ತುಳುತಕ್ಕೆ ಅಂತ ಆಗ ಓಡುವವರು ಪ್ರಾಣಕ್ಕೋಸ್ಕರ ಓಡುವವರು ಪರವಾಗಿಲ್ಲಪ್ಪ ನೀವು ಹೋಗಿ ಆಮೇಲೆ ನಾನು ಹೋಗ್ತೀನಿ ಎಂದವರು ಉಂಟೋ ಯಾಕಂದರೆ ಅಲ್ಲಿ ಒತ್ತು ಬಂದದ್ದು ಜೀವಕ್ಕೋಸ್ಕರ ಐದು ನಿಮಿಷ ಲೇಟ್ ಆಗೋದಕ್ಕಲ್ಲ ಐದು ನಿಮಿಷ ಲೇಟ್ ಆಗೋದನ್ನೇ ತಳ್ಕೊಳ್ಳೋದಂಥವ್ರಲ್ಲಿ ಒಬ್ಬ ಬಿಟ್ಟವನು ಮೋಹ ಈ ಕಮ್ಮಿ ಕಮ್ಮಿ ಆಯಿತು ಅಂದ್ಕೋಬೋದು ಆದರೆ ಇಡೀ ಜೀವನೇ ಒತ್ಕೊಂಡಾಗ ಧೃತರಾಷ್ಟ್ರನಿಗೆ ಅಷ್ಟು ದೊಡ್ಡ ಸ್ಟೇಕ್ ಇದೆ ಅದಕ್ಕೊಬ್ಬರು ಬಹಳ ದೊಡ್ಡ ವಿಮರ್ಶಕರು ಬರೀತಾರೆ ಹೈಯರ್ ದ ಸ್ಟೇಕ್ಸ್ ಗ್ರೇಟರ್ ಈಸ್ ದ ಬ್ಲೈಂಡ್ನೆಸ್ ಅಂತ ಎಲ್ಲೆಲ್ಲಿ ಹೆಚ್ಚು ಒತ್ತಡ ಆಗ್ತದೋ ಅಷ್ಟು ಬಂಧತ್ವ ಜಾಸ್ತಿ ಆಗ್ತದೆ ಅಂತ ಅದಕ್ಕೆ ಆ ಮೋಹದ ಶಕ್ತಿಯನ್ನು ಡಿ ವಿ ಜಿ ಎಷ್ಟು ಚೆಂದ ಬರೆದಿದ್ದಾರೆ ಕಗ್ಗದಲ್ಲಿ ಧೃತರಾಷ್ಟ್ರನ ಮೋಹವನ್ನು ಆ ಮೋಹ ಕಾಡುವಂಥ ಬಗೆಯನ್ನು ಬರೆದಿದ್ದಾರೆ ಸಾಮಾನ್ಯವೇನ ಪದ್ಯದ ನಂಬರ್ ಹೇಳ್ತಾ ಇರ್ತೀನಿ ಈಸಿ ಆಗುತ್ತೆ ನೋಡಿ ನೂರ ಎಂಬತ್ತೊಂದು ಒನ್ ಏಯ್ಟಿ ಒನ್ ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ ಎಷ್ಟು ಚಂದ ಬರೀತಾರೆ ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ ಕ್ಷಣ ಅನುಕ್ಷಣ ಕೊಲ್ಲುವವು ಮೋಹ ಮಮತೆ ಕುಣಿಕೆಯನ್ನು ನಿನ್ನ ಕೊರಳಿಗೆ ಹೂಡಿ ಚಿರಕಾಲ ಅಣು ಅಣುವೆ ಬಿಗಿಯುವವೋ ಮಂಕುತಿಮ್ಮ ಕುಣಿಕೆಗೆ ಹಾಕಿಬಿಟ್ರೆ ಒಂದು ಕ್ಷಣದಲ್ಲಿ ಮುಗಿದು ಹೋಗುತ್ತೆ ಜೀವ ಮುಗಿದೋಯ್ತು ಇದು ಹಾಗಲ್ಲ ಇದು ಅಣು ಅಣುವೆ ಬಿಗಿಯುವೋ ಮಂಕುತಿಮ್ಮ ಕೊನೆವರೆಗೂ ಮೋಹ ಮಮತಿಗಳ ಕಡೆವರೆಗೂ ಬಿಡೋಲ್ಲ ನಮ್ಮನ್ನು ತೊಂಬತ್ತೊಂಬತ್ತು ನೂರು ವರ್ಷ ಆಗಿದೆ ಮರಿ ಮಗನ ನೋಡಬೇಕು ಅಂತ ಆಸೆ ಈ ತಪ್ಪೇನಲ್ಲ ಅದು ಆದರೆ ಆಸೆ ಮೋಹ ಹಿಡ್ಕೊಳ್ಳುತ್ತೆ ಬಿಡೋಲ್ಲ ನನ್ನ ಪುಟ್ಟ ಮಗು ಅದ್ರದ್ದು ಮದುವೆ ಮಾಡಿಬಿಟ್ರೆ ಕಣ್ಮುಚ್ಕೊಂಡ್ಬಿಡ್ತೀನಿ ಅದ್ರದ್ದು ಮದುವೆ ಆಗಬೇಕೇನು ಈ ಮೋಹದ ಪರಿ ಹೇಗಿದೆ ಅಂದರೆ ಅದಕ್ಕೆ ಹೇಳ್ತಾರೆ ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ ಯಮಶೂಲ ಇದೆಯಲ್ಲ ಒಂದು ಕ್ಷಣದಲ್ಲಿ ಕೊಂದು ಹಾಕಿಬಿಡ್ತಪ್ಪ ಮುಗಿದು ಹೋಯ್ತು ಮುಂದಿನ ಚಿಂತೆ ಇಲ್ಲ ಆದರೆ ಕ್ಷಣ ಕ್ಷಣ ಅನುಕ್ಷಣ ಕೊಲ್ಲುವು ಮೋಹ ಮಮತಿಗಳು ದಯವಿಟ್ಟು ನೆನೆಸ್ಕೊಳ್ಳಿ ಮನೇಲಿ ಮಕ್ಕಳು ಮೊಮ್ಮಕ್ಕಳು ಯಾರೋ ಇರ್ತಾರೆ ಹತ್ತಿರ ಸಂಬಂಧಿಗಳಿದ್ದಾರೆ ಅವ್ರಿಗೊಂಚೂರು ತೊಂದರೆ ಆಗಿದೆ ಅಂದರೆ ಎಷ್ಟು ವಿಲ ಮೇಲೆ ಒದ್ದಾಡುತ್ತಲ್ಲ ಜೀವ ಇಲ್ಲಿ ಅಲ್ಲ ಆ ನೋವು ನಾನು ನಿಮ್ಗಾದದ್ದಲ್ಲ ನಿಮ್ಮ ಹತ್ತಿರದ ಯಾರೋ ಸಂಬಂಧಿಗಾದರೆ ಅವರು ನಿರಾಳ ಆಗುವವರೆಗೂ ನೀವು ನಿರಾಳ ಆಗೋಕ್ಕೆ ಸಾಧ್ಯ ಇಲ್ಲ ಕ್ಷಣ ಅನುಕ್ಷಣ ಕೊಲ್ಲುವು ಮೋಹ ಮಮತೆಗಳು ಕುಣಿಕೆಯನ್ನು ನಿನ್ನ ಕೊರಳಿಗೆ ಹೂಡಿ ಚಿರಕಾಲ ಒಂದಲ್ಲ ಚಿರಕಾಲ ಅಣು ಅಣುವೆ ಬಿಗಿಯುವ ಮಂಕುತಿಮ್ಮ ಕ್ಷಣ ಅನುಕ್ಷಣ ಎಳಿತವೆ ನಮ್ಮನ್ನು ಬಿಡೋಲ್ಲ ಅದು ಅಷ್ಟು ಚೆನ್ನಾಗಿ ಎಳಿತವೆ ಅಂತ ಇಂಥ ಮೋಹಗಳನ್ನು ನಾವು ಎಲ್ಲ ಕಡೆಗೂ ಕಂಡಿದ್ದೇವೆ ಧೃತರಾಷ್ಟ್ರನ ಮೋಹ ಅಂತ ಹೇಳ್ತೀವಿ ಕೈಕೇಯಿ ಮೋಹ ಕಮ್ಮೀನ ನನ್ನ ಭರತನಿಗೆ ಚಕ್ರವರ್ತಿ ಪದವಿ ಸಿಗಬೇಕು ಅಂದಾಗ ಆಕೆಗೆ ಬುದ್ಧಿವಂತಿಕೆ ಮಾತು ಹೇಳಿದವಳು ಮಂಥರೆ ಮಂತ್ರೇದು ಮೋಹ ಅಲ್ವಾ ಮಂಥರೇದು ಮೋಹನೇ ಆಕೆಗೆ ಅನ್ನೋದು ನನ್ನ ಯಜಮಾನಿ ಪುಟ್ಟ ಹುಡುಗಿ ಆಗಿದ್ದಂಗೆ ಬೆಳೆಸ್ಕೊಂಡಿದ್ದೇನೆ ಕೈಕೇಯಿ ನಾನು ಕರ್ಕೊಂಬಂದಿದ್ದೀನಿ ಆಕೆ ಅನ್ನೋರು ನಾನು ಒಬ್ಬಳೇ ಇರೋದು ಆಕೆ ತಲೆಗೆ ಬಂದಿರೋದು ಕೈಕೇಯಿ ಬಗ್ಗೆ ವಿಪರೀತ ಮೋಹ ಆಕೆಗೆ ನಾನು ಬೆಳೆಸಿದಂಥ ಹುಡುಗಿ ಆಕೆ ಜೊತೆಗೆ ನಾನು ಬಂದಿದ್ದೇನೆ ಆ ತಂದೆ ಮನೆಯಿಂದ ಆಕೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ತವ್ರ ಮನೆಯಿಂದ ಬಂದವಳು ನಾನು ಒಬ್ಬಳೆ ಆಕೆ ಜೊತೆಗೆ ಅಂತ ಹೇಳಿ ಆಕೆ ಭಾರವನ್ನು ತನ್ನ ಕೊರಳಿಗೆ ಹುಡ್ಕೊಂಡು ಅಣು ಅಣುವೆ ಬಿಗಿಯೋ ಮಂಕುತಿಮ್ಮ ಅದು ಆದ್ದರಿಂದ ಎಲ್ಲಿ ನನ್ನ ಕೈಕೇಯ ತೊಂದರೆ ಆಗಿಬಿಡ್ತದೋ ಅಂತ ಆಕೆಗೆ ಮೋಹ ಆಕೆ ಹೇಗೆ ಹೇಳ್ಕೊಟ್ಲು ಅಂದರೆ ಬರೀ ಭರತನಿಗೆ ಆದರೆ ಸಾಲದು ನೋಡಿ ಮೋಹ ಎಲ್ಲಿವರೆಗೂ ಹೋಗ್ತದೆ ಭರತನಿಗೆ ಪಟ್ಟಾಭಿಷೇಕ ಆಗಿ ರಾಮ ಅಲ್ಲೇ ಇದ್ದರೆ ಮಾಜಿ ಮುಖ್ಯಮಂತ್ರಿಗಳೇ ಇದ್ದರೆ ಉಳಿದೋರ್ಗೆ ಹೆಂಗೆ ಸಾಧ್ಯ ಆಗ್ತದೆ ಅದಕ್ಕೆ ಅವ್ರು ಬೇಡ ರಾಮ ಜನಾನುರಾಗಿ ಆಗಿದ್ದವನು ಮಹಾಬಲಶಾಲಿ ಆಗಿದ್ದವನು ಜನಾನುರಾಗಿ ಪ್ರೀತಿ ಪರ ಎಲ್ಲರಿಗೂ ಪ್ರೀತಿ ಓದ್ಕೊಂಡಿದ್ದ ಅವನು ಅಯೋಧ್ಯದಲ್ಲಿ ಇರೋದಾದರೆ ಭರತ ಬರೀ ಸ್ಟೇಟಸ್ ಸಿಂಬಾಲ್ ಆಗಿಬಿಡ್ತಿದ್ದೋ ಏನೋ ಅಂಥ ಹೆದರಿಕೆಯಿಂದ ರಾಮ ಕಣ್ಣು ಮುಂದೆ ಕೂಡ ಇರೋದು ಬೇಡ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಹದಿನಾಲ್ಕು ವರ್ಷ ಹೋಗಿಬಿಡ್ಲಿ ಅಷ್ಟೊಬ್ಬ ಜನ ಮರ್ತಿರ್ತಾರೆ ರಾಮನ ಅನ್ನೋ ಅಷ್ಟರ ಮಟ್ಟಿಗೆ ಮೋಹ ಬಂದ್ಬಿಡ್ತಲ್ಲ ಅದರಿಂದ ಕೈಕೇ ಮೋಹ ಕಮ್ಮಿಯಲ್ಲ ಈಗ ಕೂಡ ಆ ಮೋಹದ ನೋಡಿದ್ದೆವು ಬಗೆಗಳನ್ನು ನನ್ನ ಮಕ್ಕಳು ಮುಖ್ಯಮಂತ್ರಿ ಆಗಬೇಕು ಪ್ರಧಾನಮಂತ್ರಿ ಆಗಬೇಕು ಅಂತ ಒದ್ದಾಡದಂಥ ತಂದೆ ತಾಯಂದ್ರನ್ನ ನಾವು ನೋಡಿದ್ದೇವೆ ನೋಡ್ತಾ ಇದ್ದೇವೆ ಅದು ಮೋಹ ಅಲ್ವಾ ಆಗಬೇಕು ಅಂತ ಒದ್ದಾಡ್ತಿರೋದು ಅದಲ್ಲದೆ ಕೆಲವರು ಮಾತ್ರ ಅಪರೂಪಕ್ಕೆ ಆ ಮೋಹವನ್ನು ಪಾರಾಗಿ ಹೋದವ್ರನ್ನೂ ಕಂಡಿದ್ದೇವೆ ಅವರು ಮಹಾತ್ಮರಾದದ್ದನ್ನು ಕಂಡಿದ್ದೇವೆ ದಯವಿಟ್ಟು ಗಮನಿಸ್ಬೇಕು ಯಾವಾಗಲೂ ಅದ್ಭುತ ಅನಿಸ್ಬಿಡುತ್ತೆ ಸಂಭ್ರಮದ ಸಂಕೇತ ಅದು ನನಗೆ ಅನಿಸೋದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಆಗಸ್ಟ್ ಹದಿನೈದು ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಇನ್ನೂರು ವರ್ಷಗಳ ದಾಸ್ಯ ದಾಟಿ ನಾವು ಸ್ವಾತಂತ್ರ್ಯದ ಹೆಬ್ಬಾಗಿಲಲ್ಲಿ ನಿಂತಿದ್ದೇವೆ ಸಂಭ್ರಮದ ಆಚರಣೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಸಂಭ್ರಮ ಆದರೆ ನಾನು ಮಾಡಿದ್ದಿದ್ದರೆ ಬಾಗಿಲಲ್ಲಿ ನಿಂತ್ಕೋತೇನೆ ನಾನೇ ಮಾಡಿದ್ದು ಈ ಫಂಕ್ಷನೆಲ್ಲ ನಾನೇ ಮಾಡಿದ್ದು ಅಂತ ಎಲ್ರಿಗೂ ಹೇಳ್ಕೊತೇನೆ ಆದರೆ ಇಡೀ ಸ್ವಾತಂತ್ರ್ಯದ ಹೋರಾಟದ ಮುನ್ನೋಡಿ ಮುನ್ನ ಮುನ್ಸೂಚಿಯಲ್ಲಿ ನಿಂತಹ ಮಹಾತ್ಮ ಗಾಂಧಿ ಎಲ್ಲಿದ್ದರು ಅಂತ ಹದಿನೈದನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಇಡೀ ದೇಶ ದಾಸ್ಯದಿಂದ ಪಾರಾಗಿ ಹೊರಗೆ ಬಂದಾಗ ಮುಂಚೂಣಿಯಲ್ಲಿ ಎಂತಹ ಗಾಂಧಿ ದಿಲ್ಲಿಯಲ್ಲಿ ಇರಲೇ ಇಲ್ಲ ಕಲ್ಕತ್ತೆಯಲ್ಲಿ ಉಪವಾಸ ಕೂತಿದ್ರು ಅಲ್ಲಿ ಕೋಮು ದಳ್ಳುರಿ ಹಚ್ಚಿದಾಗ ಮೌಂಟ್ ಬ್ಯಾಟನ್ ಭಾಳ ಚೆನ್ನಾಗಿ ಹೇಳ್ತಾನೆ ಇಫ್ ವೈಲೆನ್ಸ್ ಇರಪ್ಸ್ ಇನ್ ಕಲ್ಕತ್ತಾ ಇನ್ ದ ನ್ಯಾರೋ ಸ್ಟ್ರೀಟ್ಸ್ ಆಫ್ ಕಲ್ಕತ್ತಾ ನೋ ಆರ್ಮಿ ಕ್ಯಾನ್ ಸೇವ್ ಇಟ್ ಕಲ್ಕತ್ತೆಯ ಸಂಧಿ ಗೊಂದಿಗಳಲ್ಲಿ ಹಿಂಸೆ ಪ್ರಾರಂಭ ಆದರೆ ಯಾವ ಸೈನ್ಯವೂ ನೆಲೆಸೋಕ್ಕೆ ಸಾಧ್ಯ ಇಲ್ಲ ಐ ಹ್ಯಾವ್ ಫೇತ್ ಇನ್ ಓನ್ಲಿ ಒನ್ ಮ್ಯಾನ್ ಆರ್ಮಿ ಒನ್ ಮ್ಯಾನ್ ಆರ್ಮಿ ಒಬ್ಬ ಸೈನಿಕ ಇರುವಂಥ ಸೈನ್ಯ ಇದೆಯಲ್ಲ ಗಾಂಧಿ ಮಾತ್ರ ಮಾಡ್ಬೋದು ಗಾಂಧಿ ಉಪವಾಸ ಕೂತ್ಕೊಂಡಿದ್ದಾರೆ ನೆಹರು ಫೋನ್ ಮಾಡ್ತಾರೆ ಅವರಿಗೆ ಬಾಪು ವಿದೌಟ್ ಯು ಹೌ ಕ್ಯಾನ್ ವಿ ಸೆಲೆಬ್ರೇಟ್ ಅದಕ್ಕು ಹೇಳುದು ಸೆಲೆಬ್ರೇಷನ್ ಎನಿಬಡಿ ಕ್ಯಾನ್ ಡೂ ಬಟ್ ಐ ಹ್ಯಾವ್ ವರ್ಕ್ ಆನ್ ಹ್ಯಾಂಡ್ ಸಂಭ್ರಮ ಯಾರಾದರೂ ಮಾಡ್ಬೋದು ಕೆಲಸ ಐತೆ ನನಗೆ ಬರಬೇಡ ನೀನು ಅಲ್ಲಿ ಪಟಾಕಿ ಹಾರಿಸಿ ಧ್ವಜ ಏರಿಸುವಾಗ ಉಪವಾಸ ಕೂತಂಥ ಮನುಷ್ಯ ಇದು ಮೋಹ ಬಿಟ್ಟಿರಿರುವಂಥದ್ದು ಇದು ಅದಕ್ಕೊಂದು ಇನ್ನೊಂದು ಭಾಳ ಚೆಂದ ಹೇಳ್ತಾರೆ ಹೇಗಿದೆ ನಮ್ಮ ಕೆಲಸ ಸ್ವಂತ ದೇವರು ಕೂಡ ಮೋಹ ಬಂದ್ಬಿಡುತ್ತೆ ಗೊತ್ತಾ ನಮ್ಮ ದೇವರು ನಮ್ಮ ಕುಲ್ ದೇವರು ಈಗ ಜೈಕಷ್ಟು ಜಗಳ ಆಗ್ತಿರೋದು ನಮ್ಮ ದೇಶದಲ್ಲಿ ನನ್ನ ದೇವರು ಅಂತ ಜಗಳ ಪಾಪ ದೇವರು ಎಲ್ರಿಗೂ ಇದ್ದ ಅವನು ಆದರೆ ನನ್ನ ಸ್ವಂತ ದೇವರು ಒಂದು ಝೆನ್ನಲ್ಲಿ ಒಂದು ಮಾತು ಬರ್ತದೆ ಝೆನ್ ಒಂದು ಮಾತು ಬರ್ತದೆ ಒಬ್ಬ ಮುದುಕಿದ್ಲು ಅಲ್ಲಿ ಬುದ್ಧನ ಪೂಜೆ ಮಾಡುವಂಥದ್ದು ಆಕೆ ಒಂದು ಬಂಗಾರದ ಬ ಬುದ್ಧ ಮಾಡಿದ್ಲು ಅವನು ಎಲ್ಲವೂ ಬೇಡವೋ ಮಾರಾಯ ಅಂತ ಕಾಡಿ ಹೋಗನು ಅವೊಂದು ಬಂಗಾರದ ವಿಗ್ರಹ ಮಾಡಿ ಇಟ್ಕೊಂಡಿದ್ಲು ಆಕೆ ಪ್ರೀತಿ ಅದು ಪೂಜೆ ಮಾಡೋದಕ್ಕೆ ಒಂದು ದಿವಸ ಪೂಜೆ ಮಾಡಿ ಊದುಬತ್ತಿ ಹಚ್ಚಿಟ್ಟಿದ್ದಾಳೆ ನೋಡ್ತಾ ಇದ್ಲು ಗಾಬರಿ ಆಗಿಬಿಡ್ತು ಆಕೆಗೆ ನನ್ನ ಬುದ್ಧನಿಗೆ ಹಚ್ಚಿದಂಥ ಊದಿನ ಕಡ್ಡಿ ಹೊಗೆ ಹಿಂಗೆ ಇದೆ ಬುದ್ಧನ ಮೂಗಿ ಹೋಗ್ತಾ ಇಲ್ಲ ವ್ಯರ್ಥ ಆಗಿ ಹೋಗಿ ನನ್ನ ಬುದ್ಧ ಅದು ಅಂತ ಏನು ಮಾಡಿದ್ಲು ಮರುದಿವಸ ಒಂದು ಡಬ್ಬಿ ತಂತು ಡಬ್ಬಿಯಲ್ಲಿ ಬುದ್ಧನ ಕೂಡಿಸಿ ಊದ್ ಒತ್ತೇಜಿ ಟಕ್ಕನ್ನು ಮುಚ್ಚಿಬಿಡೋಳು ಮೇಲೆ ಬುದ್ಧನಿಗೆ ಮಾತ್ರ ಸಿಗಬೇಕದು ವಾಸನೆ ಅಂತ ಒಂದು ಹದಿನೈದು ದಿವಸ ಹೀಗೆ ಮಾಡಿದ್ದು ಹದಿನಾರು ತೆಗೆದು ನೋಡಿದರೆ ಬುದ್ಧನ ಮುಖ ಎಲ್ಲ ಕಪ್ಪಾಗಿತ್ತಂತು ಆಕೆ ಅದನ್ನು ತೊಗೊಂಡು ಜೇನ್ ಗುರುವಿನ ಕಡೆಗೆ ಹೋಗಿ ಹೇಳಿದ್ಲಂತೆ ನೋಡಿ ಗುರುಗಳೇ ನನ್ನ ಬುದ್ಧನ ಬಗ್ಗೆ ಇಷ್ಟು ಅಪಾರವಾದಂಥ ಪ್ರೀತಿ ಗೌರವ ಇದೆ ಆದರೆ ಬುದ್ಧನ ಮುಖ ಎಲ್ಲ ಕಪ್ಪಾಗಿದೆ ಏನು ಮಾಡಿದೆ ಅಂತ ಕೇಳಿದಾತ ಆಕೆ ಹೇಳಿದೆ ಉದ್ಬತ್ತಿ ಹಚ್ಚಿ ಡಬ್ಬಿ ಇದ್ದೆ ಅದಕ್ಕೆ ಅವನು ಭಾಳ ಚಂದ ಹೇಳ್ತಾನೆ ಅಡ್ರೆಸ್ ಲವ್ ಬ್ಲ್ಯಾಕ್ ಅಂಡ್ಸ್ ದಿ ಮಾಸ್ಟರ್ಸ್ ಫೇಸ್ ಆಲ್ಸೋ ಅಂತ ಅಡ್ರೆಸ್ ಲವ್ ಏಕಮುಖವಾಗಿದ್ದಂಥ ಸ್ವಾರ್ಥ ಮುಖವಾಗಿದ್ದಂಥ ಪ್ರೀತಿ ಇದೆಯಲ್ಲ ಅದು ನಿನ್ನ ದೇವರ ಮುಖ ಕೂಡ ಕಪ್ಪು ಮಾಡುತ್ತೆ ಅಂತ ಅಲ್ಲಿ ಕೂಡ ಮೋಹ ಇಲ್ವಾ ನಮಗೆ ನಮ್ಮ ದೇವರು ದೊಡ್ಡವನು ನಿಮ್ಮ ದೇವರಾಷ್ಟ್ರ ದೊಡ್ಡವನ ನಮ್ಮ ದೇವರು ದೊಡ್ಡವನು ಅಂತ ಹೇಳಿ ಹಾಗೆ ಪ್ರತಿಯೊಂದಕ್ಕೂ ಹೊಣುವಂಥದ್ದು ಎಳಿತವೆ ಅಂತ ಇನ್ನೊಂದು ಪದ್ಯವನ್ನು ತುಂಬ ಚೆನ್ನಾಗಿ ಈ ಧೃತರಾಷ್ಟ್ರನ ಸಂಕಟಕ್ಕೆ ತೋರಿಸುವಂಥದ್ದು ಪದ್ಯ ನೂರ ಎಪ್ಪತ್ತೆಂಟು ಒನ್ ಸೆವೆನ್ ಏಯ್ಟ್ ಎಷ್ಟು ಎಷ್ಟು ಚಂದ ಅದಕ್ಕೆ ಬರ್ತವೆ ಹೊಗಳ್ತಾಯಿದ್ರೆ ಅಷ್ಟು ಚೆಂದ ಅಷ್ಟೇ ಹೇಳಬೇಕು ಮತ್ತೊಂದು ಏನು ಮಾಡೋಕ್ಕಾಗೋದೇ ಇಲ್ಲ ದ್ವೇಷ ರೋಷಗಳ ಒಲೆ ನೇಹವು ಮೋಹವಂ ದ್ವೇಷ ರೋಷಗಳ ಒಲೆ ನೇಹವು ಮೋಹಮಂ ಪಾಶವಾಗಲ್ಬಹುದು ನಿನಗೆ ಮೈ ಮರೆಸಿ ವಾಸೆಗಳು ಉರುಬಿ ಚಿತ್ತ ಜ್ವರಗಳನ್ನು ಬಿತ್ತಿ ಮೋಸದಲ್ಲಿ ಓ ಮಂಕುತಿಮ್ಮ ನೋಡಿ ಸಾಮಾನ್ಯವಾಗಿ ನಾವು ಪಾಸಿಟಿವ್ ನೆಗೆಟಿವ್ ಹೇಗೆ ಸೇರಿಸ್ತೀವಿ ಅಂತ ಅದ್ಭುತವಾಗಿ ಹೇಳ್ತಾರೆ ದ್ವೇಷ ರೋಷಗಳ ಒಲೆ ದ್ವೇಷ ರೋಷಗಳು ಹೇಗೆ ನೆಗೆಟಿವ್ಗಳು ಋಣಾತ್ಮಕವಾದಂಥ ಗುಣಗಳು ಮನಸ್ಸನ್ನು ಕೆಳಗಿಳಿಸುವಂಥ ಗುಣಗಳು ನೇಹ ಮೋಹ ಪ್ರೀತಿ ಅಂತ ಕಾರಣ ಅವರ ಎತ್ತರದ ಗುಣಗಳು ಅಂದ್ಕೊಂಡಿದ್ದೀವಿ ಅವ್ರು ಹೇಳ್ತಾರೆ ದ್ವೇಷ ರೋಷಗಳ ಒಲೆ ದ್ವೇಷ ರೋಷಗಳ ಹಾಗೇ ನೇಹ ಮೋಹ ಕೂಡ ಪಾಶವಾಗಲ್ಬಹುದು ನಿನಗೆ ಮೈ ಮರೆಸಿ ನಿನ್ನ ಮೋಹ ಕೂಡ ನಿನಗೆ ಪಾಶ ಆಗ್ತದೆ ನಿನ್ನ ಸ್ನೇಹ ಕೂಡ ಪಾಶ ಆಗ್ತದೆ ನಿನ್ನ ಮೈ ಮರೆಸಿಬಿಡ್ತದೆ ಗೊತ್ತಿಲ್ಲದ ಹಾಗೆ ನಿನ್ನ ಮೋಹ ಮಾಡ್ತದೆ ವಾಸನೆಗಳು ಉರುಬಿ ಆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ವಾಸನೆಗಳಿದ್ದಾವಲ್ಲ ಅಪೇಕ್ಷೆಗಳು ಉರುಬಿ ಅವು ವೇಗದಿಂದ ತೀವ್ರವಾಗಿ ಬಂದು ಚಿತ್ತ ಜ್ವರಗಳಂಬಿತ್ತಿ ಈ ಮಾತು ಎಷ್ಟು ಚೆಂದ ಜ್ವರ ಬರೋ ದೇಹಕ್ಕೆ ಅಂದ್ಕೊಂಡಿರ್ತೀವಿ ನಾವು ಚಿತ್ತ ಜ್ವರಗಳಂಬರಿಸಿ ನಿನ್ನ ಬುದ್ಧಿಗೆ ಜ್ವರ ತರಿಸ್ಬಿಡ್ತವೆ ಗರ ಹೊಡೆದು ಹೋಗುತ್ತೆ ನಿನ್ನ ಬುದ್ಧಿಗೆ ಅಷ್ಟು ಮೈ ಮರೆಸ್ಬಿಡ್ತವೆ ದ್ವೇಷ ರೋಷಗಳು ಹೇಗೆ ನಿನ್ನ ಬುದ್ಧಿಗೆ ಗರ ಹೊಡೆಸ್ತಾವೋ ಅದೇ ರೀತಿ ಸ್ನೇಹ ಮೋಹ ಕೂಡ ನಿನ್ನ ಬುದ್ಧಿಗೆ ಗರ ಹೊಡೆಸ್ತವೆ ಚಿತ್ತ ಜ್ವರಗಳಂಬಿತ್ತಿ ಮೋಸದಲ್ಲಿ ಕೊಲ್ಲುವ ಮಂಕುತಿಮ್ಮ ಮೋಸ ಅಂದರೆ ಏನು ಆಗಬೇಕು ಅಂದಿದ್ನೋ ಅದರ ವಿರುದ್ಧ ಆದರೆ ಮೋಸ ಅಂತೀವಿ ಸ್ನೇಹ ನನ್ನ ಮನಸ್ಸನ್ನು ಉತ್ತೇಜಿತಗೊಳಿಸುವಂಥದ್ದು ಸ್ವಲ್ಪ ಮೇಲಕ್ಕೆ ಊರ್ಜಿತ ಮಾಡುವಂಥದ್ದು ಆದರೆ ಆ ಸ್ನೇಹನೇ ನನ್ನನ್ನು ಹಾಳು ಮಾಡಿಬಿಡ್ತಲ್ಲ ಒಂದು ಕರ್ಣ ದುರ್ಯೋಧನನ ಜೊತೆಗೆ ಹೋದ ಸ್ನೇಹ ಎರಡು ಸಾಮ್ರಾಜ್ಯಕ್ಕೂ ಚಕ್ರವರ್ತಿ ಆಗಬಲ್ಲಂತಹ ಕರ್ಣ ಕೊನೆಗೆ ವಿರೋಧಿಯಾಗಿ ಹೊಡೆದಾಡಿ ಸಾಯಬೇಕಾಯ್ತು ಸ್ನೇಹ ಮಾಡುವಂಥದ್ದು ಸ್ನೇಹ ಮೋಹ ನಿನಗೆ ಮೋಸದಲ್ಲಿ ನಿನಗೆ ಗೊತ್ತಿಲ್ಲದ ಹಾಗೆ ಕೊಂದು ಬಿಡ್ತಾವಲ್ಲಪ್ಪ ಅಂತ ಹೇಳುವಂಥದ್ದು ಇದಕ್ಕೆ ಒಂದು ಭಾಳ ಚೆನ್ನಾಗಿರೋ ಮಾತು ಹೇಳ್ತಾರೆ ರಾವಣ ಹೇಗಿದ್ದ ಒಂದು ಎಳೆತ ಬಂದ್ಬಿಡ್ತದೆ ಒಂದು ಎಳೆತ ಬಂದ್ಬಿಡ್ತದಲ್ಲ ಒಂದು ಎಳತದಿಂದ ಆ ಮೋಹ ಹೇಗೆ ಮಾಡಿಬಿಡ್ತದೆ ಅಂತ ಅದಕ್ಕೆ ಒಂದು ಪದ್ಯ ಇದೆ ತ್ರೀ ಏಯ್ಟ್ ಫೋರ್ ಮುನ್ನೂರ ಎಂಬತ್ನಾಲ್ಕು ಭಾಳ ಚಂದದ ಮಾತನ್ನು ಹೇಳ್ತಾರೆ ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿಯ ಮಮತೆ ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿಯ ಮಮತೆ ಗುಟ್ಟು ಕೀಲುಗಳಿಹವು ಸೃಷ್ಟಿ ಸೃಷ್ಟಿಯಂತ್ರದಲ್ಲಿ ಕಟ್ಟಿಪವು ಕೋಟೆಗಳ ಕೀಳಿಪವು ತಾರೆಗಳ ಸೊಟ್ಟಾಗಿ ಪವು ನಿನ್ನ ಮಂಕುತಿಮ್ಮ ಸ್ವಲ್ಪ ಮೋಹ ಅತಿ ಆಗಿಬಿಡ್ತು ಅಂದರೆ ನಿನ್ನ ಸೊಟ್ಟು ಮಾಡ್ತಾವೆ ಅವು ಯಾವ್ಯಾವ ಎರಡೇ ಇರುವಂಥದ್ದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಎರಡೇ ಇರುವಂಥದ್ದು ಹೊಟ್ಟೆಯಲ್ಲಿನ ಹಸಿವು ಹೊಟ್ಟೆಯಲ್ಲಿನ ಹರಿಸು ಹಸಿವು ಏನು ಬೇಕಾದರೂ ಕೆಲಸ ಮಾಡ್ತದೆ ಜಗತ್ತಲ್ಲಿ ನೋಡಿದ್ದೇವೆ ನಾವು ಯಾವ ಕೆಲಸವನ್ನಾದರೂ ಮಾಡಿಸ್ಬಿಡ್ತದೆ ಹೊಟ್ಟೆಯಲ್ಲಿನ ಹಸಿವು ಹಸಿವು ಒಂದೇ ಅಲ್ಲ ಮನಸ್ಸಿನಲ್ಲಿಯ ಮಮತೆ ಮನಸ್ಸಿನಲ್ಲಿರುವಂಥ ಮಮತೆ ನಾನು ನನ್ನ ನನ್ನವರು ಅನ್ನುವಂಥ ಮಮತೆ ಇದೆಯಲ್ಲ ಗುಟ್ಟು ಕೀಲುಗಳಿಹವು ಅವು ಸೃಷ್ಟಿಯಂತ್ರದಲ್ಲಿ ಇಡೀ ಸೃಷ್ಟಿಯಂತ್ರದಿರುವಂಥ ಸೀಕ್ರೆಟ್ ಲಾಕ್ಸ್ ಅವು ಗೊತ್ತೇ ಆಗಲ್ಲ ನಮ್ಮ ಕೈಗೆ ಕಟ್ಟಿಪವು ಕೋಟೆಗಳ ಆ ಮಮತೆಯಿಂದ ಕೋಟೆಗಳನ್ನು ಕಟ್ಟಿಸ್ತದೆ ನನ್ನ ದೇಶ ನನ್ನ ಊರು ಅಂತ ಹೇಳಿ ಕೋಟೆಗಳನ್ನು ಕಟ್ಟಿಸುತ್ತದೆ ಕೀಳಿಪವು ತಾರೆಗಳ ಅಂದರೆ ಅಸಾಧ್ಯವಾದದ್ದನ್ನು ಮಾಡಿ ತೋರಿಸ್ತಾವೆ ಅಂತ ಕೋಟೆಗಳನ್ನು ಕಟ್ಟಿಸ್ತಾವೆ ಮಮತೆಗಳು ಮೋಹಗಳು ಕೀಳಿಪವು ಪವು ತಾರೆಗಳು ಆಕಾಶ ನಕ್ಷತ್ರಗಳನ್ನ ಬರ್ತವೆ ಅಸಾಧ್ಯವಾದದ್ದನ್ನು ಮಾಡ್ತವೆ ಅದರ ಜೊತೆಗೆ ಸೊಟ್ಟಾಗಿ ಪವು ನಿನ್ನ ಮಂಕುತಿಮ್ಮ ನಿನ್ನನ್ನು ಸೊಟ್ಟು ಮಾಡಿಬಿಡ್ತಾವಪ್ಪ ನಿನ್ನ ಹುಷಾರಾಗಿರು ಅಂತ ಹೇಳಿದ ಹಾಗೆ ಈಗ ರಾವಣನ ಬಗ್ಗೆ ಟೀಕೆ ಮಾಡ್ತೀವಿ ಮೋಹ ಬಂತು ಅವನಿಗೆ ಅಂತ ಒಂದು ಮೋಹ ನಾನು ಯಾಕೆ ಮೋಹದ ಬಗ್ಗೆ ಹೇಳ್ತಿದ್ದೀನಂದರೆ ಮೊದಲೇ ಅಧ್ಯಾಯ ಇರೋದೇ ಮೋಹದ ಬಗ್ಗೆ ಮತ್ತೊಂದೇನಿಲ್ಲ ಅದನ್ನು ಡಿ ವಿ ಜಿ ಎಷ್ಟು ಮುಖಗಳಲ್ಲಿ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗನ್ನಿಸಿತು ರಾವಣ ಸಣ್ಣವನಲ್ಲ ಅವನು ಸಾಮಾನ್ಯನಲ್ಲ ವಾಲ್ಮೀಕಿ ರಾಮಾಯಣ ನೋಡಿದಾಗ ಹನುಮಂತ ಹೋಗ್ತಾನೆ ಲಂಕೆಗೆ ಹೋದಾಗ ರಾವಣನ ಅಂತಃಪುರಕ್ಕೆ ಹೋಗ್ತಾನೆ ಅಲ್ಲಿ ಮಲ್ಕೊಂಡಂಥ ರಾವಣನ ನೋಡಿಬಿಟ್ಟು ಏನು ಮುಖದ ತೇಜಸ್ಸಿದೆ ಅವನಿಗೆ ಇಂದ್ರನಕ್ಕಿಂತ ಒಂದು ತೂಕ ಹೆಚ್ಚಾಗಿದ್ದಾನೆ ಅಂತ ಹೇಳ್ತಾನೆ ಅಷ್ಟು ಮುಖದ ನಾನು ಅವನಿಗೆ ನೋಡಿದ ತಕ್ಷಣ ಎಂಥ ಅದ್ಭುತ ಮನುಷ್ಯ ಅಂತ ಅನಿಸ್ಬಿಡ್ತದೆ ಅಂತ ಆಂಜನೇಯ ಹೇಳ್ಬೇಕಾದ್ರೆ ಹೇಗಿರ್ಬೇಕು ನೋಡಿ ರಾವಣ ಅಂಥ ಅದ್ಭುತ ಮನುಷ್ಯ ಮತ್ತು ಅಷ್ಟಲ್ಲದೇ ಈಶ್ವರ ತನ್ನ ಆತ್ಮಲಿಂಗವನ್ನು ತಕ್ಕೊಡ್ತಾನೆ ಅವನಿಗೆ ಆತ್ಮಲಿಂಗವನ್ನು ಪಡ್ಕೊಳ್ಳುವಂಥ ಭಕ್ತನೂ ಹೌದು ರಾವಣ ಇಷ್ಟೆಲ್ಲ ಶ್ರೇಷ್ಠನಾಗಿದ್ದವನನ್ನು ಒಂದು ಕ್ಷಣದ ಮೋಹ ಎಳ್ಕೊಂಡ್ಬಿಡ್ತು ಪಟ್ ಅಂತ ಹೇಳ್ದು ಹಾಕ್ಬಿಡ್ತು ಅದಕ್ಕೆ ಡಿ ವಿ ಜಿ ಬಾಳಚಂದ್ ಹೇಳ್ತಾರೆ ಬೈಬೇಡ್ರಿ ರಾವಣನ ಭಾಳಷ್ಟು ಮೋಹದ ಬಗೆನೇ ಹಾಗಿದೆ ಅದು ಎಷ್ಟು ಚೆನ್ನಾಗಿದೆ ನೋಡಿ ಹೇಗಿದೆ ಅದು ರಾವಣನ ಹಳಿವವನೇ ಪದ್ಯ ಇನ್ನೂರ ಎಂಬತ್ತ್ಮೂರು ಟು ಏಯ್ಟ್ ತ್ರೀ ಬಹಳ ಸುಂದರವಾದ ಪದ್ಯ ಇದು ರಾವಣನ ಹಳಿವವನೇ ಜೀವವನೇ ಬಿಸುಡಿಸುವ ಲಾವಣ್ಯವೆಂತಹುದು ಎಷ್ಟು ಚೆನ್ನಾಗಿದೆ ನೋಡಿ ಅದು ರಾವಣನ ಹಳಿವವನೇ ರಾವಣನ ಹಳಿತಿಯಲ್ಲಪ್ಪ ನೀನು ತಪ್ಪು ಮಾಡಿದ ಅಂಥೇಳಿ ಆದರೆ ಜೀವವನ್ನು ಬಿಸುಡಿಸುವ ಲಾವಣ್ಯವೆಂತಹುದೋ ಇಡೀ ಜೀವನ ಕಳ್ಕೊಳ್ಬೇಕು ಅಂತ ರಾವಣ ಹೋದ್ನಲ್ಲ ಆ ಸೀತೆ ಲಾವಣ್ಯ ಅಂಥದ್ದು ಇರಬೇಕು ಕಲ್ಪನೆ ಮಾಡಿ ಸಣ್ಣದಕ್ಕೆ ಹೋಗೋಣ ರಾವಣನು ಆ ಲಾವಣ್ಯ ಯಾವ ಮಟ್ಟದ್ದು ಅಂದರೆ ಜೀವವನ್ನೇ ಬಿಸಾಡಿದ್ರೂ ಪರವಾಗಿಲ್ಲ ಆ ಲಾವಣ್ಯದಿಂದ ಹೋಗ್ತೀನಿ ಅಂತನಲ್ಲ ಜೀವವನ್ನೇ ಬಿಸುಡಿಸುವ ಲಾವಣ್ಯವೆಂತಹುದೋ ನೋವದಂತಹದೋ ಅದನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ ಅಂತ ನೋವೆಂಥದ್ದಪ್ಪ ಬೇವಸವ ಪಟ್ಟು ತಿಳಿ ಬೇವಸ ಅಂತಂದ್ರೆ ತಾಪ ಅಂಥ ತಾಪ ಪಟ್ಟಿದ್ದೀಯ ಮೊದಲು ನೀನು ತಾಪ ಪಟ್ಟಿದ್ರೆ ಗೊತ್ತಾಗುತ್ತೆ ನಿನಗೆ ಬೇವಸವ ಪಟ್ಟು ತಿಳಿ ತಿಳಿದು ಹಳಿಯುವಡೆ ಹಳಿ ನೀನು ನೀನಂಥದನ್ನು ನೋಡ್ಕೋ ಮೊದಲು ಆಮೇಲೆ ಹಳೆಯದಿದ್ದರೆ ಹಳಿಯವನ್ನ ಗಾವಿಲನ ಗಳಹೇನು ಮಂಕುತಿಮ್ಮ ಸುಮ್ಮನೆ ಬಾಯಿಗೆ ಬಂದದನ್ನು ಬಗಳ್ಕೊಂಡಿದ್ರೆ ಏನರ್ಥ ನಿನಗೆ ರಾವಣ ಮೋಸ್ ಮೋಹ ಹೋಗಬೇಕಾದ್ರೆ ಅದೆಂಥ ರೂಪ ಇರಬೇಕು ಅಂತ ಅವ್ರ ಮಾತು ಹಾಕಿದ್ದೆ ನೋಡಿ ಸಣ್ಣ ಪುಟ್ಟ ಇದ್ದರೆ ರಾವಣ ಹೋಗೋನಲ್ಲ ರಾವಣನೇ ತನ್ನ ಜೀವವನ್ನು ಬಿಸುಟಿ ಹೋಗಬೇಕು ಅಂದರೆ ಆ ಲಾವಣ್ಯ ಎಂಥದ್ದಿತ್ತು ಆ ನೋವು ಎಂಥದ್ದೋ ಆದ್ದರಿಂದ ಅದು ನೋಡ್ಕೋ ಅಂತ ಹೇಳ್ತಾರೆ ಆ ಥರದ ಮೋಹ ಧೃತರಾಷ್ಟ್ರನ್ನ ಕಾಡಿದೆ ಕಗ್ಗ ಮೋಹ ಏನು ಮಾಡೀತು ಅನ್ನೋದನ್ನು ಇದುವರೆಗೆ ಹೇಳಿತು ಎರಡು ಭಾಗ ಉಂಟು ಮೊದಲೇ ಅಧ್ಯಾಯದಲ್ಲಿ ಒಂದು ಧೃತರಾಷ್ಟ್ರನ ಮಾತು ಧೃತರಾಷ್ಟ್ರನ ಮೋಹ ಪ್ರಸಂಗ ಒಂದು ಎರಡನೇದು ಅರ್ಜುನನ ಅವಿಚಾರ ಕಾರುಣ್ಯ ಅಂತ ಹೇಳ್ತಾರೆ ಕಾರುಣ್ಯ ಬಂದುಬಿಡ್ತು ಅರ್ಜುನಿನಗೆ ಒಂದೇ ಸಲ ಅದು ಕಾರುಣ್ಯ ಒಳ್ಳೆಯದಲ್ಲ ಅದಕ್ಕೆ ಅವಿಚಾರ ಕಾರುಣ್ಯ ಅಂಥೇಳಿ ಅಥವಾ ಹೃದಯ ದೌರ್ಬಲ್ಯಂ ಅಂತ ಕರೀತಾನೆ ಕೃಷ್ಣ ಇದೇನಪ್ಪ ಹೃದಯ ದೌರ್ಬಲ್ಯ ನಿನಗೆ ವೀಕ್ ಹಾರ್ಟ್ ಅಂತ ಬೈತಾನೆ ಅವನು ಇದು ಎರಡನೇದು ಯಾಕೆ ಬಂತು ಅಂತ ಅರ್ಜುನನಿಗೆ ಈ ದೌರ್ಬಲ್ಯ ಯಾಕೆ ಬಂತು ಮಹಾವೀರ ಅವನು ಸಣ್ಣವನಲ್ಲ ಅವನು ಅಸಾಧ್ಯ ಶೂರ ಏಕಾಂಗಿ ವೀರ ಅವನು ಮತ್ತು ಕರುಣೆ ಮೂರ್ತಿಯೇನೂ ಅಲ್ಲ ಅವನು ಅದು ಅಲ್ಲದೆ ಯುದ್ಧ ಬರಲಿ ಅಂತ ಹದಿಮೂರು ವರ್ಷ ಕಾದಿದ್ದಾರೆ ಹೊಟ್ಟೆಳೆ ಕುದಿತಾ ಇದೆ ಬೆಂಕಿ ಯಾವಾಗ ಸಿಕ್ಕಾರೋ ಕೌರವರು ಅವ್ರನ್ನ ಹೊಡೆದು ಹಾಕೇನೋ ಅಂತ ಮಾಡಿದ್ದೇ ಮಾಡಿದ್ದು ಪ್ಲ್ಯಾನ್ ಮಾಡಿದ್ದೇ ಮಾಡಿದ್ದು ಅಷ್ಟೇ ಅಲ್ಲ ತಪಸ್ಸು ಮಾಡಿ ಆಯುಧಗಳನ್ನೆಲ್ಲ ಪಡ್ಕೊಂಡಿದ್ದಾನೆ ಹೋಗಿ ಮೇಲೆ ಹೋಗಿ ಈಶ್ವರನ ಜೊತೆಗೆ ಹೋರಾಡಿ ಪಾಶಪಥಾಸ್ತ್ರವನ್ನು ಪಡ್ಕೊಂಡ್ ಬಂದಿದ್ದಾನೆ ಅಂದರೆ ಸ್ವಲ್ಪ ತಯಾರಿ ಮಾಡ್ಕೊಂಡಿಲ್ಲ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾನೆ ಪಾಶಪತಾಸ್ತ್ರ ತೊಗೊಂಡ್ಮೇಲೆ ಆ ಜೊತೆ ಹೋಗಿ ತಮ್ಮ ತಂದೆ ಕಡೆ ಹೋಗಿದ್ದಾನೆ ಸ್ವರ್ಗಕ್ಕೆ ಹೋಗಿ ಇಂದ್ರನ ಜೊತೆಗಿದ್ದು ಇಂದ್ರ ಕೂಡ ಬೇಕಾದಷ್ಟು ಆಯುಧಗಳನ್ನು ಕೊಟ್ಟಿದ್ದಾನೆ ಎಲ್ಲ ಯುದ್ಧ ಸಂಗ್ರಹ ಮಾಡೋದು ಅದಕ್ಕೆ ಯುದ್ಧ ಮಾಡೋದಕ್ಕೆ ತಾನೆ ಆ ಯುದ್ಧ ಬಂದುಬಿಟ್ಟಿದೆ ಈಗ ಅದಕ್ಕೋಸ್ಕರ ಕಾಯ್ಕೊಂಡಿರಬೇಕು ಇದು ಹೇಗೆಂದರೆ ಮ್ಯಾಚ್ ಬರ್ತದೆ ಅಂತ ತಯಾರು ಮಾಡಿದ್ದೇ ಮಾಡಿದ್ದು ಬೂಟ್ ಪಾಲಿಷ್ ಮಾಡಿದ್ದೇ ಮಾಡಿದ್ದು ಬ್ಯಾಟ್ ಪಾಲಿಷ್ ಮಾಡಿದ್ದೇ ಮಾಡಿದ್ದು ಮ್ಯಾಚ್ ಬಂದಾಗ ನಾನು ಆಡೋಲ್ಲ ಅಂತ ಮನೆಗೆ ಬರೋದು ಈಗ ಅರ್ಜುನನ ಪರಿಸ್ಥಿತಿ ಹಾಗಾಗಿದೆ ಕ್ಷುತ್ ಕ್ಷತ್ರಿಯ ಅವನು ಯುದ್ಧಕ್ಕೋಸ್ಕರ ಹಪಪಿಸೋನು ಅಂಥವನು ಅದು ಅಲ್ಲೇದು ದುರ್ಯೋಧನನ ಜೊತೆಗೆ ರೋಷ ಇದೆ ತಾಪ ಇದೆ ಎಲ್ಲ ಬಂದಿದ್ದಾನೆ ಯುದ್ಧ ಪ್ರಾರಂಭದಲ್ಲೇ ಬಂದು ಯುದ್ಧ ಬೇಡ ಅಂತ ಅಂತಾನೆ ಸೇನೆಯೋರ್ಭಿಯೋರ್ ಮಧ್ಯೆ ಎರಡು ರಥದ್ದನ್ನ ನಿಲ್ಲಿಸಿಬಿಡಪ್ಪ ಕರ್ಕೊಂಡು ಹೋಗಿ ನನ್ನ ಎರಡು ಸೇನೆ ನಡುವೆ ಅವರೆಲ್ಲರೂ ನೋಡ್ತೀನಿ ಅಂತಾನೆ ಕೃಷ್ಣ ಕರ್ಕೊಂಡು ಹೋಗಿ ರಥವನ್ನು ನಿಲ್ಲಿಸಿ ನೋಡಪ್ಪ ನೀನು ಯಾರ ಜೊತೆ ಯುದ್ಧ ಮಾಡಬೇಕು ನೋಡ್ಕೋ ಎರಡು ನಿಂತಿದ್ದೀನಿ ಅಂತಾನೆ ಎಲ್ಲರನ್ನು ನೋಡ್ತಾನೆ ನೋಡಿಬಿಟ್ಟು ಶುರು ಮಾಡಿಬಿಟ್ಟ ಆ ಕತೆ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪ್ರಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಅಂತ ಹೇಳಿಬಿಟ್ಟ ಈ ನೆಂಟ್ರನ್ನೆಲ್ಲ ನೋಡಿ ನನ್ನ ಕೈ ಕಾಲುಗಳು ನಡುಗ್ತಾ ಇದ್ದಾವೆ ಬಾಯಿ ಒಣಗ್ತಾ ಇದೆ ಶರೀರ ನಡುಗ್ತಾ ಇದೆ ನನ್ನ ರೋಮಗಳು ನೆಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾವೆ ಆತಂಕದಿಂದ ಅಂತ ಹೇಳ್ತಾನೆ ಇದು ವೀರಾದಿವೀರನಾದ ಅರ್ಜುನನ ಮಾತಲ್ಲ ಇದನ್ನ ಯಾಕೆ ಹೆಂಗೆ ಹೇಳ್ದ ಇದು ಬಹಳ ಚಂದ ವಿಚಾರ ಇದು ಅದ ಮುಂದೆ ಹೇಳ್ತಾನೆ ಗಾಂಡಿ ವಂ ಹಸ್ತ ತಕ್ಷೈವ ಪರಿ ಪರಿಹಶ್ ಪರಿಹಯ್ಯತೆ ಪರಿದೈ್ಯತೆ ನಚ ಶಕ್ನೋ ವ್ಯವಸ್ಥಾ ತುಮ್ ಮನಃ ನನ್ನ ಮನಸ್ಸಿನಲ್ಲಿ ಆಗ್ತಾನೇ ಇಲ್ಲ ಭ್ರಮಣೆ ಆದಂಗೆ ಆಗ್ಬಿಟ್ಟಿದೆ ನನಗೆ ಗಾಂಡಿಯವ ಕೈ ಜಾರಿ ಬೀಳ್ತಾ ಇದೆ ಮೈಯಲ್ಲಿ ಚರ್ಮ ಸುಡ್ತಾ ಇದೆ ಜ್ವರ ಬಂದಂಗೆ ಆಗ್ಬಿಟ್ಟಿದೆ ನನಗೆ ನಿಲ್ಲೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳುವಂಥ ಮಾತು ಇನ್ನೂ ಒಂದೂ ಬಾಣ ಬಿಟ್ಟಿಲ್ಲ ಅವನು ಇದು ಮೊದಲೇ ಚಿಂತೆ ಇದು ಇಷ್ಟೆಲ್ಲ ಅನಾಹುತ ಹೋಗಿದೆ ಮುಂದೆ ಹೋಗಿ ಇನ್ನೊಂದು ಮುಂದೆ ಹೆಜ್ಜೆ ಮುಂದೆ ಹೋಗ್ಬಿಡ್ತಾನೆ ಕಷ್ಟ ನೋಡ್ತಾ ಇದ್ದಾನೆ ಅವನು ತಕ್ಷಣ ಮಾತಾಡೋದೇ ಇಲ್ಲ ಅವನು ಇನ್ನು ಮುಂದೆ ಹೋಗಿ ಏನು ಹೇಳ್ತಾನೆ ಗೊತ್ತಾ ತಾ ಎದಕ್ಕೆ ಬಂದಿದ್ದೀನಿ ಅನ್ನೋದೇ ಮರ್ತುಬಿಟ್ಟಿದ್ದಾನೆ ಯುದ್ಧಕ್ಕೆ ಬಂದಿದ್ದೀನಿ ಅನ್ನೋದು ಬಿಟ್ಟು ಹೇಳ್ತಾನೆ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನೀಚ ಕಿಂ ನೋ ರಾಜ್ಯೇನ ಗೋವಿಂದಂ ಕಿಂ ಭೋಗೈರ್ ಜೀವಿತವೇನವಾನ್ ನಾನು ಹೇಳ್ತಾನೆ ನನಗೆ ಯುದ್ಧ ಬೇಡ ಪಾನ್ನ ನ ಕಾಂಕ್ಷೆ ವಿಜಯಂ ಕೃಷ್ಣ ನನಗೆ ಯಶಸ್ಸು ಬೇಡ ಜಯ ಬೇಡ ಯುದ್ಧದಲ್ಲಿ ನ ರಾಜ್ಯಂ ಸುಖಾನೀಚ ರಾಜ್ಯ ಬೇಡ ಸುಖ ಬೇಡ ಏನು ಬೇಡ ಕಿಂ ನೋ ರಾಜ್ಯವ ಗೋವಿಂದ ಯಾಕೆ ಬೇಕಪ್ಪ ರಾಜ್ಯ ನನಗಿದು ಇದು ನೋಡಿ ಬಂದದ್ದು ಬಂದು ಯುದ್ಧ ಮಾಡ್ತೀನಿ ಅಂತ ಬಂದವನು ಮುಂದೆ ಹೇಳ್ತಾನೆ ಭೋಗಗಳಿಂದ ಬದುಕಿರುವ ಒಂದು ಏನು ಪ್ರಯೋಜನ ನಮಗೆಲ್ಲ ಅಂತ ತತ್ವಜ್ಞಾನ ಮಾತಾಡೋಕ್ಕೆ ಶುರು ಮಾಡಿದ ಇದನ್ನು ಭಾಳ ಜನ ಎನಲೈಸ್ ಮಾಡ್ತಾರೆ ಯಾಕೆ ಹಿಂಗಾಯ್ತು ಹಣೆ ಬರ ಒಂದು ಅಲ್ಲಿವರೆಗೂ ಹೋರಾ ಶೋರಾ ರೋಷಾವೇಶದಿಂದ ಅವ್ರನ್ನ ಹಾಕಿಬಿಡ್ತೇನೆ ಒಂದು ದಿವಸದಲ್ಲಿ ಯುದ್ಧ ಮುಗಿಸ್ಬಿಡ್ತೇನೆ ಯಾರೇ ಇರಲಿ ಅಂದವನು ಇಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ನನಗೆ ಯುದ್ಧ ಬೇಡ ಕೈ ಇದೆ ಅವ್ರನ್ನ ಕೊಲ್ಲೋದೇನು ನನ್ನ ರಾಜ್ಯ ಬೇಡ ಭೋಗ ಬೇಡ ಅಂತ ಯಾಕಂದ ಇದನ್ನು ತುಂಬ ಚೆಂದ ವಿವರಣೆ ಡಿ ವಿ ಜಿ ಮಾಡ್ತಾರೆ ಅದನ್ನು ಕಗ್ಗದಲ್ಲಿ ತೋರಿಸ್ತಾರೆ ಅವ್ರು ಹೇಳೋದು ಜನ ಇಲ್ಲದೆ ಹೋದಾಗ ಮಾತಾಡೋದು ಬೇರೆ ಇರುತ್ತೆ ಮುಂದೆ ಬಂದು ನಿಂತಾಗ ಮಾತಾಡೋದು ಬೇರೆ ಆಗ್ತದೆ ಅತ್ತೆ ಸೊಸೆ ಜಗಳಾಗಿದೆ ವಿಪರೀತ ಜಗಳಾಗಿದೆ ಮಗ ಮನೇಲಿಲ್ಲ ಸಾಯಂಕಾಲ ಬಂದ ತಾಯಿ ಹೇಳಿದ್ಲು ನಿನ್ನ ಹೆಂಡತಿ ಏನೇನು ಮಾತಾಡಿದ್ಲು ಗೊತ್ತಾ ನನಗೆ ಇವತ್ತು ಅಂತ ಸ್ವಲ್ಪ ಇದ್ದದ್ದನ್ನು ಸ್ವಲ್ಪ ಇಲ್ಲದನ್ನು ಸೇರಿಸಿ ಮಗನ ಮುಂದೆ ಚೆನ್ನಾಗಿ ಹೇಳಿಬಿಟ್ರು ಅವನಿಗೂ ರೋಷ ಉಗ್ತು ನೋಡಿದಾನೆ ಇಪ್ಪತ್ತು ವರ್ಷ ಎಷ್ಟು ದಿವಸ ನೋಡಿದ್ರಿ ಇದನ್ನು ಜಗಳ ಇದು ಬರಲಿ ಆಕೆ ಸರಿಯಾಗಿ ಹೇಳಿಬಿಡ್ತೀನಿ ಆಕೆ ಇವತ್ತು ಏನೋ ಒಂದು ತೀರ್ಮಾನ ಆಗಿಬಿಡ್ಬೇಕು ನಾನು ಹೇಳ್ದಂಗೆ ಕೇಳ್ಕೊಂಡು ಇದ್ರೆ ಇರಲಿ ಇದ್ರೆ ಹೋಗಿಬಿಡ್ಲಿಕ್ಕೆ ಅಂತ ಜೋರು ಜೋರಾಗಿ ತಾಯಿ ಮುಂದೆ ಮಾತಾಡಿದೆ ತಾಯಿಗೆ ಸಂತೋಷ ಆಯಿತು ಮಗ ಏನೋ ತೀರ್ಮಾನ ತೊಗೋತಾನೆ ಇವತ್ತು ಅಂತ ಹೊರಗೆ ಹೋಗಿದ್ಲಲ್ಲ ಹೆಂಡ್ತಿ ಸಾಯಂಕಾಲ ಬಂದಳು ಬಂದ ತಕ್ಷಣ ದಿನ ಹತ್ರ ಸ್ವಲ್ಪ ಮಾತಾಡಬೇಕು ಅಂದ ಏನು ನಿಮ್ಮ ಹೇಳಿರ್ಬೇಕಲ್ಲ ಏನಾದರೂ ಅಂದು ಅಷ್ಟೇ ಅರ್ಜುನ ಆಗಿಬಿಟ್ಟ ಆಗಿಬಿಟ್ಟು ಇಲ್ಲ ಪಾಪ ಆಕೆ ಏನು ಹೇಳಿಲ್ಲ ಆಕೆ ಏನು ಹೇಳ್ತಾಳೆ ಪಾಪ ಅಲ್ಲ ಹಂಗಲ್ಲ ಇದು ದೇಶಾವರಿ ಶುರು ಆಯಿತು ಮೊದಲೆಲ್ಲ ಹಾರಾಡಿದ್ದಲ್ಲ ಹೇಳ್ಬಿಡ್ತೀನಿ ಅಂತ ಹೇಳಿ ಅದ್ಯಾಕೆ ಯಾಕೆ ಹಿಂಗಾಯಿತು ಇದು ಸಾಮಾನ್ಯವಾಗಿ ಆಗೋದು ಉಂಟು ಇದೆಲ್ಲರಿಗೂ ಆಗುವಂಥದ್ದು ನಮ್ಮ ಆರ್ ವಾಯ್ ಧಾರವಾಡಕರ್ ಒಂದು ಪುಸ್ತಕ ಬರೆದಿದ್ದಾರೆ ಧೂಮ್ರ ವಲಯಗಳು ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಅವನು ಹೇಳ್ತಾರೆ ಭಾಚಂದ ಹೇಳ್ತಾರೆ ಇಬ್ಬರೂ ವೈರಿಗಳು ಅವನ ಮನೆ ಒಂದು ಹೊರಡ ಹೇಳ್ತಾನೆ ಇವತ್ತು ನನ್ನ ಆದರೂ ಬಿಡಬೇಕು ಅವನು ಆದರೂ ಬಿಡಬೇಕು ಇವತ್ತು ಒಂದು ಕೈ ನೋಡ್ಬಿಡ್ತೀನಿ ಅವನ್ನ ಅಂತ ತೋಳು ಏರಿಸ್ಕೊಂಡು ಹೋದ ಅಲ್ಲಿ ಹೋದವನು ಏನೂ ಮಾಡಲಿಲ್ಲ ಅದು ಕೇಳ್ತಾನೋ ಅವ್ರು ಭಾ ಚಂದ ಅವರು ಅಲ್ಲಿ ಹೋದಾಗ ಹೇಳ್ತಾರೆ ಒಂದು ಕೈ ಬಿಡ್ರಿ ನೋಡಿಬಿಡ್ತೀನಿ ನಾವನ್ನ ಅಂತಾನಂತೆ ಹೊಡೆಯೋಲ್ಲ ಬಿಡೋಲ್ಲ ಒಂದು ಕೈ ಬಿಡ್ರಿ ನೋಡ್ತೀನಿ ಅಂತ ಅದಕ್ಕೆ ಕೇಳ್ತಾರೆ ಎರಡೂ ಕೈ ಖಾಲಿ ಇದ್ದಾಗ ಆಕಾಶ ನೋಡ್ತಿರೋನು ಒಂದು ಕೈ ಬಿಡು ಅಂತಾನೆ ಈಗ ಅಂತ ದೂರದಲ್ಲಿ ಹೇಳೋ ಮಾತು ಬೇರೆ ಅಥವಾ ಹಿರಿಯರ ಬಗ್ಗೆ ಮಾತು ಬರ್ತದೆ ಇನ್ನೊಂದು ಸ್ವಲ್ಪ ಹೆಜ್ಜೆ ಮುಂದೆ ಹೋಗೋಣ ದೊಡ್ಡವ್ರ ಬಗ್ಗೆ ಇವತ್ತೇನಾದರೂ ಆಗಲಿ ಅಪ್ಪನ ಹೇಳ್ಬಿಡ್ತೀನಿ ಇವತ್ತು ಅಂತ ಧೈರ್ಯ ಮಾಡಿರ್ತಾರೆ ಎದುರಿಗೆ ಬಂದು ನಿಂತಾಗ ಮಾತು ಪ್ಯಾಪೆ ಪ್ಯಾಪ್ಯಾಪೆ ಆಗಿಬಿಡ್ತೀನಿ ಹೇಳೋಕ್ಕಾಗಲ್ಲ ಯಾಕಂದರೆ ಎಷ್ಟೋ ಮಾತು ಹೇಳ್ತೀನಿ ಅನ್ನೋದೇ ಚೆಂದ ಮುಂದೆ ನಿಜವಾಗಲೂ ಬಂದಾಗ ವ್ಯತ್ಯಾಸ ಆಗಿಬಿಡ್ತದೆ ಇದನ್ನು ಬಹಳ ಚೆಂದದ ಮಾತು ಹೇಳ್ತಾರೆ ಆ ಸಮಯದ ಲೋಕರೂಪ ಶಕ್ತಿಗಳು ಅಂತ ಬಳಸ್ತಾರೆ ಆ ಸಮಯದಲ್ಲಿರುವಂಥ ರೂಪ ಆ ಶಕ್ತಿ ಇದೆಯಲ್ಲ ಯಾರು ಹೇಳಬೇಕು ರಾಜೀನಾಮೆ ಕೊಡಬೇಕು ಅಂದಿರ್ತಾರೆ ಕೇಳೋರು ರೀ ನೌಕರಿ ಬಿಟ್ಟು ಬಿಡೋಣ ಇದನ್ನು ಅಂಥೇಳಿ ಇವತ್ತು ಬರಲಿ ಇವತ್ತು ನಮ್ಮ ಆಫೀಸರ್ ಬರಲಿ ಹೇಳೇ ಬಿಡ್ತೀನಿ ಸರಿಯಾಗಿ ಬ್ಲಂಟಾಗಿ ಹೇಳಿಬಿಡೋಣ ರೀ ಏನು ಆಗ್ತದೆ ಭಾಳ ಆದರೆ ಕೆಲಸ ಇರ್ತಾನೆ ಗಲ್ಲಿ ಹಾಕ್ತಾರೆ ಅಂತ ಜೋರು ಜೋರಾಗಿ ಮಾತಾಡಿದ್ದು ಉಂಟು ಆಫೀಸಲ್ಲಿ ಸಾಹೇಬರು ಬಂದ ತಕ್ಷಣ ಏನು ನಡೆದಿದೆ ಆಫೀಸಲ್ಲಿ ಏನಿಲ್ಲ ಸರ್ ಎಲ್ಲ ಚೆನ್ನಾಗಿದೆ ಸರ್ ನೋಡಿ ಯಾಕೆ ಬಂತು ಅಂದಾಗ ಹಿಂದೆ ಮಾತಾಡೋದು ಸುಲಭವಾಗಿತ್ತು ಇಲ್ಲಿ ಹಿಂದೆ ಕೂತ್ಕೊಂಡು ಕವರು ಅವ್ರು ಬಂದುಬಿಡಲಿ ನೋಡ್ತೀನಿ ಪಾಂಡ್ ಬ್ಯಾಂಕ್ ಬರ್ತಾರೆ ನೋಡ್ತೀನಿ ಅವ್ರೇನು ಗೊತ್ತಿಲ್ಲದವರೋ ನನಗೆ ಅಂತೆಲ್ಲ ಮಾತಾಡಿದ್ದ ಮುಂದೆ ಬಂದು ನಿಂತಾಗ ಭೀಷ್ಮರು ನಿಂತಿದ್ದಾರೆ ಯಾರು ಒಂದು ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದು ಮಾಡಿ ಮಾತಾಡಿದಂಥ ಅಜ್ಜ ನಿಂತಿದ್ದಾರೆ ತನಗೆ ಬಾಣ ಬಿಲ್ ಹಿಡಿಯೋ ಕಲಿಸಿದಂಥ ದ್ರೋಣಾಚಾರ್ಯ ಮುಂದೆ ನಿಂತಿದ್ದಾರೆ ಎಲ್ಲರೂ ಬೇಕಾದವ್ರೆ ಕೃಪಾಚಾರ್ಯರು ನಿಂತಿದ್ದಾರೆ ಅವ್ರ ಮೇಲೆ ಬಾಣ ಹೇಗೆ ಹೊಡೀಲಿ ಅಂತ ಒಂದು ಕ್ಷಣದ ಆ ಲೋಕದ ರೂಪದ ಶಕ್ತಿಗಳಿದ್ದಾವಲ್ಲ ಮನಸ್ಸನ್ನು ಎಳೆದು ಬಿಡ್ತವೆ ಅದನ್ನು ಡಿ ವಿ ಜಿ ಎಷ್ಟು ಚೆಂದ ಹೇಳ್ತಾರೆ ನೋಡಿ ಎನಿತೆನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕ್ಕಾಗಿಪವೋ ಲೋಕರೂಪ ಶಕ್ತಿಗಳು ಅನಿತೆನಿತು ಸತ್ಯತೆ ಅವ ಕುಂಟು ಜೀವಿತದಿ ಅನುಭವವೇ ದಿಟದಳತೆ ಮಂಕುತಿಮ್ಮ ಪದ್ಯ ಮುನ್ನೂರ ತೊಂಬತ್ತ್ಮೂರು ತ್ರೀ ನೈನ್ ತ್ರೀ ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ ಎನಿತೆನಿತು ವಿಕಾರ ಪರಿಣಾಮಗಳ ನಮ್ಮ ಮನಕ್ಕೆ ಆಗಿಪವೋ ಲೋಕರೂಪ ಶಕ್ತಿಗಳು ವಿಕಾರ ಪರಿಣಾಮ ಮಾತು ಗಮನಿಸಬೇಕು ಎಷ್ಟು ಚೆನ್ನಾಗಿದೆ ಇದು ಸಾಮಾನ್ಯವಾಗಿದ್ದರೆ ಪರಿಣಾಮ ಅದು ವಿಕಾರ ಪರಿಣಾಮ ಏನೋ ಹೋಗಿ ನೇನು ಹೇಳಿಬಿಡ್ತೇನೆ ನಾನು ಮನಸ್ಸು ವಿಕಾರ ಆಯಿತು ಪರಿಣಾಮ ಇರಬೇಕಾದ ಇದು ಹೇಳಬೇಕು ಈ ಮಾತನ್ನು ಹೇಳಿದರೆ ಪರಿಣಾಮ ಹೆಂಗೆ ಆಗ್ತದೆ ಅಂತಿದೆ ಅದನ್ನು ಹೇಳಬೇಕು ಅಂದವನು ವಿಕಾರ ಆಗಿ ನೇನು ಹೇಳ್ಬಿಡ್ತೇನೆ ನಾನು ಅರ್ಜುನನ್ಗೆ ಆದದ್ದು ಅದೇ ಯುದ್ಧಕ್ಕೆ ಹೋಗ್ತೇನೆ ಅಂದವನು ಸೇನೆಯೋರು ಅಭಯೋರ್ ಮಧ್ಯೆ ಅಂತ ಜೋರಾಗಿ ಹೇಳಿದವನು ಅಲ್ಲಿ ನೋಡಿದ ತಕ್ಷಣ ನನಗೆ ಬೇಡ ಯುದ್ಧ ಬೇಡ ಏನು ಮಾಡೋದು ಅಂತಾನೆ ಇದು ಆಗೋದು ಯಾಕಂದರೆ ಪ್ರತ್ಯಕ್ಷವಾಗಿ ದೊಡ್ಡವರು ನಿಂತಾಗ ಮಾತು ವಿಕಾರ ಆಗ್ಬಿಡ್ತದೆ ಹೇಳಬೇಕಾದದನ್ನು ಹೇಳೋದಿಲ್ಲ ಅಂತ ಅದಕ್ಕೆ ಕೇಳ್ತಾರೆ ಎನಿತೆನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕ್ಕೆ ಆಗಿಪವೋ ಲೋಕರೂಪ ಶಕ್ತಿಗಳು ಆಗಿದ್ದಂಥ ಲೋಕರೂಪದ ಶಕ್ತಿಗಳಿದ್ದಾವಲ್ಲ ಮನಸ್ಸಿಗೆ ವಿಕಾರ ಪರಿಣಾಮವನ್ನು ಮಾಡಿಬಿಡ್ತಾವೆ ಅನಿತನಿತು ಸತ್ಯತೆ ಅವ ಕುಂಟು ಜೀವಿತದಿ ಭಾಳ ಮುಖ್ಯ ಇದು ಅವ ನಿರಾಕಾರ ನಿರಾಕರಣೆ ಮಾಡಬೇಡ ಆ ಶಕ್ತಿ ಅವಕ್ಕಿದಾವೆ ಆ ಕ್ಷಣಕ್ಕೆ ಆ ಶಕ್ತಿ ಇದ್ದಾವೆ ಅಂದರೆ ಅರ್ಜುನ ನನ್ನ ಅರ್ಥ ಅಲ್ಲ ಆ ಕ್ಷಣಕ್ಕೆ ಯಾರಿದ್ರೂ ಆಗ್ತಿತ್ತೋ ಏನೋ ಆ ಲೋಕರೂಪದ ಶಕ್ತಿಗಳು ಬಂದಾಗ ನಾನು ಏನು ಹೇಳಬೇಕು ಅದನ್ನು ಹೇಳೋದಿಲ್ಲ ಏನು ಮಾಡಬೇಕು ಅದನ್ನು ಮಾಡೋದಿಲ್ಲ ಇನ್ನೇನೋ ಮಾಡ್ತೀನಿ ಯಾಕಂದರೆ ಲೋಕರೂಪದ ಶಕ್ತಿ ನನ್ನ ಮನಸ್ಸಿನಲ್ಲಿ ವಿಕಾರದ ಪರಿಣಾಮವನ್ನು ಉಂಟು ಮಾಡಿದ್ದಾರೆ ಅದಕ್ಕೆ ಹೇಳ್ತಾರೆ ಅನಿತನಿತು ಸತ್ಯತೆ ಅವ ಕುಂಟು ನಿಜೀವಿತದಿ ನಮ್ಮೆಲ್ಲರ ಜೀವನದಲ್ಲಿ ಆಗಿಲ್ವ ಸ್ವಾಮಿ ಹೇಳಿ ಇದನ್ನು ಬೆಳೆದ ಮಗ ಇರ್ತಾನೆ ಸಣ್ಣ ಮಕ್ಕಳಿದ್ದಾಗ ಬೈದು ಹೇಳ್ಬೋದು ಒಂದು ಪೆಟ್ಟು ಹಾಕಿ ಹೇಳ್ಬೋದು ಹುಡುಗ ದೊಡ್ಡವನಾಗಿದ್ದಾನೆ ಈಗ ಮಾತು ಸ್ವಲ್ಪ ಹುಷಾರಾಗಿ ಮಾತಾಡಬೇಕಾಗ್ತದೆ ಹುಡುಗನಾಗಿದ್ದಾಗ ಯಾಕೋ ಬುದ್ಧಿ ಇಲ್ಲ ನಿನಗೆ ಅಂತ ಅಂದವರು ಈಗ ಅದೇ ಮಾತು ಹೇಳಬೇಕು ಅಂದ್ಕೊಂಡಿರ್ತಾರೆ ಅವನಿಗೆ ಮೂವತ್ತೆರಡು ವರ್ಷ ಈಗ ಆ ಮಾತು ಹೇಳೋಕ್ಕಾಗಲ್ಲ ಯಾಕಪ್ಪ ಏನು ತೊಂದರೆ ಇದೆಯೇನೋ ಅಂತ ಪ್ರಶ್ನೆ ಹೊರಟ್ರತನ ಹೋಗಿ ಒಂದು ಥರ ವಿನಯ ಬಂದ್ಬಿಡ್ತದೆ ಒಂದು ಪ್ರೀತಿ ಅದು ಮುಸುಕಿನಲ್ಲಿ ಬರ್ತದೆ ಈ ವಿಕಾರ ಪರಿಣಾಮ ಆಗೋದು ಯಾಕಂದ್ರೆ ಮುಂದೆ ಬಂದು ನಿಂತಿದ್ದಾನ ಅವನು ಅವನು ಇಲ್ಲದೇ ಇದ್ದಾಗ ಅಂತಿರ್ತಾನೆ ನೋಡ್ಬೇಕು ಮನೇಲಿ ಇವತ್ತು ಬರಲಿ ಅವನು ಇವತ್ತು ಮನೆಗೆ ಬರಲಿ ಅವನು ಸರಿಯಾಗಿ ಬುದ್ಧಿ ಹೇಳ್ತೀನಿ ಅವ್ನಿಗೆ ಏನು ಅಂತಿರ್ಕೊಂಡಿದ್ದಾನ ಅವನು ಮನೆ ಧರ್ಮಛತ್ರ ಹೋಯ್ತಾ ಇದ್ದು ಯಾವಾಗ ಬೇಕಾದಾಗ ಬರೋದು ಯಾವಾಗ ಬೇಕಾದ್ರೆ ಹೋಗೋದು ಅಂತ ಅಪ್ಪ ಅಮ್ಮ ಮಾತಾಡ್ಕೋತಾರೆ ಅಮ್ಮನ ಮುಂದೆ ಅಪ್ಪನ ಮಾತು ಆ ಹುಡುಗ ಬಂದಾಗ ಯಾಕೋ ಎಲ್ಲಿ ಹೋಗಿದ್ಯೋ ಯಾಕೆ ಚೇಂಜ್ ಆಯಿತು ಟೋನು ಆ ಹೇಳಬೇಕು ಅಂದರೆ ರೋಷಾವೇಶ ಯಾಕೆ ಹೋಯ್ತು ಅಂದರೆ ಆ ಲೋಕರೂಪ ಶಕ್ತಿ ಅಲ್ಲಿರುವಂಥ ಲೋಕ ಎದುರಿಗೆ ಬಂದಂಥ ಇರುವಂಥ ಲೋಕರೂಪ ಶಕ್ತಿ ಮನಸ್ಸಿನಲ್ಲಿ ಪರಿಣಾಮವನ್ನು ಬದಲಿ ಮಾಡುತ್ತೆ ಅದೇ ಥರವೇ ಅದಕ್ಕೆ ಹೇಳ್ತಾರೆ ಕೊನೆಗೆ ಮಾತು ಭಾಳ ಅಂದ ನಾಲ್ಕನೇ ಸಾಲು ಕಗ್ಗದಲ್ಲಿ ಯಾವಾಗಲೂ ಅದ್ಭುತವಾಗಿರುವಂಥದ್ದು ಅನುಭವವೇ ದಿಟದ ಅಳತೆ ಮಂಕುತಿಮ್ಮ ನಿಜವಾದ ಅಳತೆ ಯಾವುದು ಗೊತ್ತಾ ನಿಮ್ಮ ಅನುಭವ ಅಪ್ಪ ಅದು ನಿಮ್ಮ ಅನುಭವ ಇನ್ನೂ ವಿಚಾರ ವಿಚಿತ್ರ ಆದದ್ದು ಗೊತ್ತಿದೆ ನಿಮಗೆ ಯಾರ ಹತ್ರ ನಿಧಾನವಾಗಿ ಮಾತಾಡಬೇಕಂತ ಹೋಗಿರ್ತಿರೋ ಜಗಳಾಗಿ ಬಂದ್ಬಿಡ್ತದೆ ಅವತ್ತು ನೋಡಿದ್ದೀರಾ ಸುಮ್ಮನೆ ಪ್ರೀತಿಯಿಂದ ಮಾತಾಡಬೇಕು ಅಂತ ಹೋಗಿರ್ತೀರಿ ಮಾತಾಡ್ತಾ ಆಡ್ತಾ ರೋಷ ಜಗಳ ಆಗ್ಬಿಟ್ಟು ರಾಜೀನಾಮೆ ಕೊಟ್ಟು ಬಂದವರು ನೋಡಿದ್ದೆ ನಾನು ಇತ್ತೀಚೆಗೆ ನಾನು ಪ್ರಚಯದವರೊಬ್ರು ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟ್ರು ಮ್ಯಾನೇಜ್ ಫೋನ್ ಮಾಡಿಬಿಟ್ಟು ಯುನೋ ಐ ರಿಸೈನ್ ದ ಕಂಪನಿ ಯುನೋ ಅಂದರು ಚಲೋ ಇವನು ಸೇರ್ಕೊಂಡು ಎರಡು ವರ್ಷ ಆಗಿಲ್ಲ ಇನ್ನು ಮೊನ್ನೆ ದಿವಸ ಫೈವ್ ಇಯರ್ ಪ್ಲ್ಯಾನ್ ಮಾಡಿದ್ರಿ ಹೌದು ಮಾಡಿದ್ದೆ ಐ ವೆಂಟ್ ಇನ್ ಟು ದ ಚೇರ್ಮನ್ಸ್ ಕ್ಯಾಬಿನ್ ಚೇರ್ಮನ್ ಆಫೀಸಿಗೆ ಹೋದೆ ಏನೋ ಮಾತು ಬಂತು ಐ ಥಿಂಕ್ ವಿ ಡೋಂಟ್ ಮ್ಯಾಚ್ ಇಬ್ಬರು ಹೊಂದಲ್ಲ ಅನ್ನಿಸ್ಬಿಡ್ತು ಐ ಥ್ರೂ ಮೈ ರಿಸಿಗ್ನೇಷನ್ ಆ್ಯಂಡ್ ಔಟ್ ರಿಸಿಗ್ನೇಷನ್ ಮಾಡೋಕ್ಕೆ ಅಲ್ಲ ಅವರು ಯಾವುದೋ ಒಂದು ಚರ್ಚೆ ಮಾಡೋಕೆ ಹೋದವರು ಮಾತು ವಿಪರೀತ ಆಗಿಬಿಡ್ತು ಚಕ್ಕಂದ ರಸ ರಾಜೀನಾಮೆ ಕೊಟ್ಟು ಬಂದುಬಿಟ್ರು ವಿಕಾರ ಪರಿಣಾಮ ವಿಕಾರ ಪರಿಣಾಮ ಎರಡು ರೀತಿಯಿಂದ ಆಗ್ಬೋದು ಹೊರಟು ಮಾತು ಮೃದುವಾಗಬಹುದು ಮೃದು ಮಾತು ಹೋಗಿ ಒರಟಾದರೂ ಆಗ್ಬೋದು ಇದಾಗುವ ಅದಕ್ಕೆ ಹೇಳ್ತಾರೆ ಅನುಭವವೇ ದಿಟದಳತೆ ಮಂಕುತಿಮ್ಮ ನಿಮ್ಮ ನಿಮ್ಮ ಅನುಭವನೇ ನಿಮಗೆ ಅಳತೆ ಕೋಲಪ್ಪ ಅದು ಯಾವ ಅನುಭವ ನಿಮಗಾಗಿದೆಯೋ ಅದರಿಂದ ಅಳತೆ ಕೋಲು ಮಾಡ್ಕೊಳ್ಳಿ ಅಂತಾರೆ ದುರ್ಯೋಧನರ ಬಗ್ಗೆ ಕೋಪ ಇಲ್ವಾ ಅರ್ಜುನನಿಗೆ ರೋಷ ಇಲ್ವಾ ಸಂತಾಪ ಎಲ್ಲ ಇದೆ ಯಾವಾಗ ಅವ್ರ ಮುಂದೆ ಇಲ್ಲದೆ ಇದ್ದಾಗ ಅವರು ಮುಂದೆ ಬಂದ ತಕ್ಷಣ ಆ ವಿಕಾರ ಪರಿಣಾಮಗಳಾಗಿ ಆ ಕ್ಷಣಕ್ಕೆ ಅದು ಸತ್ಯ ಇನ್ನೊಂದು ಮಾತನ್ನು ಚೆಂದ ಹೇಳ್ತಾರೆ ಪದ್ಯ ಇನ್ನೂರ ನಲವತ್ತಾರು ಟೂ ಫೋರ್ ಸಿಕ್ಸ್ ಎಲ್ಲವೂ ಎಷ್ಟು ಪೂರಕವಾಗಿ ಬರುತ್ತದೆ ಮೊದಲೇ ಅಧ್ಯಾಯಕ್ಕೆ ಏನು ಅಂತ ಪ್ರೇಮ ಬೀಜಗಳಿಹವು ಬೀಜದ ಒಲೆ ನೋಡಿ ಎರಡು ವೈ ವೈರುಧ್ಯ ಪದಗಳನ್ನು ಹೇಗೆ ಸೇರಿಸ್ಕೊಂಡು ಹೋಗ್ತಾರೆ ಪ್ರೇಮ ಬೀಜಗಳಿಹವು ಬೀಜದ ಒಲೆ ಸೌಮ್ಯಮಂ ಸಂಕ್ಷೋಭಯಂತೆ ಪ್ರಕೃತಿಯಲಿ ಭ್ರಾಮಕದ ಸೃಷ್ಟಿಯ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವ ಮಂಕುತಿಮ್ಮ ಭಗವದ್ಗೀತೆಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಯ್ತು ಅನಿಸ್ತು ನನಗೆ ಭಗವದ್ಗೀತೆ ಅರ್ಜುನನಿಗೆ ಆಯಿತು ಅಂತ ಹೇಳುತ್ತೆ ನೀವು ಹೇಗೆ ಪಾರಾಗಬೇಕು ಅಂತ ಕಗ್ಗ ಹೇಳುತ್ತೆ ಇಂಥ ಪ್ರಸಂಗ ಬಂದಾಗ ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ ಪ್ರೇಮ ಬೀಜ ಯಾವುದರಿಂದ ಪ್ರೇಮ ಹುಟ್ಟಿ ಬರುತ್ತೋ ಆ ಪ್ರೇಮ ಬೀಜ ಜೊತೆಗೆ ವೈರ ಬೀಜಗಳು ಇದ್ದಾವೆ ಜಗತ್ತಲ್ಲಿ ಹೇಗೆ ಸೌಮ್ಯ ಮುಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ ಪ್ರಕೃತಿಯೊಳಗೆ ಸೌಮ್ಯತೆ ಹೇಗಿದ್ದಾವೋ ಸಂಕ್ಷೋಭೆ ತಳಮಳ ದ್ವಂದ್ವ ಎಲ್ಲ ಅದು ಇದ್ದಾವೆ ಸೌಮ್ಯವೂ ಇದೆ ತಳಮಳವೂ ಇದೆ ಜಗತ್ ಪ್ರಕೃತಿಯಲ್ಲಿ ಭ್ರಾಮಕದ ಸೃಷ್ಟಿಯ ವಿಷಮ ಲಕ್ಷಣಗಳಲ್ಲಿ ಭಾಳ ಚಂದಪ ಇದೆ ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ ಆ ಲಕ್ಷಣ ವಿಷಮವಾದಾಗ ಭ್ರಾಮಕತೆ ಬಂದ್ಬಿಡ್ತದೆ ಭ್ರಮೆ ಬಂದ್ಬಿಡ್ತದೆ ಹಂಗೆ ಅರ್ಜುನನ್ ಭ್ರಮೆ ಬಂತು ಆ ಲಕ್ಷಣ ಬಂತಲ್ಲ ಆ ಕ್ಷಣ ಬಂದಾಗ ವಿಷಮ ಲಕ್ಷಣ ಅದು ಯುದ್ಧ ಮಾಡಬೇಕು ಅಂತ ಹೋದಾಗ ಪ್ರೀತಿ ಬಂದ್ಬಿಡ್ತು ಹೆಂಗಿದೆ ಅದು ಪ್ರೇಮ ಬೀಜಗಳಿವು ಬೀಜದ ಒಲೆ ಎರಡೂ ಜೊ ಜೊತೆಗಿರುವಂಥದ್ದು ಪ್ರೇಮ ಬೀಜ ವೈರ ಬೀಜ ಬೇರೆ ಬೇರೆ ಜಾಗದಲ್ಲಿ ಇಲ್ಲ ಅವು ಜೊತೆ ಜೊತೆಗಿದ್ದಾವೆ ಎಷ್ಟೋ ಸಲ ತಾವು ಗಮನಿಸಿಲ್ವಾ ಸ್ನೇಹಿತರೆ ಅತ್ಯಂತ ಸ್ನೇಹಿತರಾಗಿದ್ದವರು ವೈರಿಗಳಾಗಿ ನಿಂತದ್ದನ್ನು ಕಂಡಿಲ್ವಾ ನಾವು ಅದಕ್ಕೆ ಹೇಳ್ತಾರೆ ಇಂಟೆನ್ಸ್ ಲವ್ ಓನ್ಲಿ ಕ್ಯಾನ್ ಲೀಡ್ ಟು ಇಂಟೆನ್ಸ್ ಹೇಟ್ರೆಡ್ನೆಸ್ ಅತ್ಯಂತ ಪ್ರೀತಿ ಮಾತ್ರ ಅತ್ಯಂತ ವೈ ವಿರುದ್ಧವನ್ನು ಸೃಷ್ಟಿ ಮಾಡ್ತದೆ ಅಂತ ಇಬ್ಬರು ಅತ್ಯಂತ ಜೊತೆ ಜೊತೆಗೆ ಕೆಲಸ ಮಾಡ್ತಿರ್ತಾರೆ ವೈರಿಗಳಾಗಿ ನಿಂತ್ಕೊಂಡ್ಬಿಡ್ತಾರೆ ಅದಕ್ಕೆ ವೈರ ಪ್ರೇಮ ವೈರ ಹೌ ವೈರಬೀಜದವಲೆ ಸೌಮ್ಯಮಂ ಸಂಕ್ಷೋಭಯ ಅಂತೆ ಪ್ರಕೃತಿಯಲ್ಲಿ ಸೌಮ್ಯತೆ ಸಂಕ್ಷೋಭತೆ ಎರಡೂ ಪ್ರಕೃತಿ ಒಳಗಿದ್ದಾವೆ ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ ಯಾಕೆ ಹೇಳ್ತಾನೆ ಬಾ ಚಂದ ಹೇಳ್ತಾನೆ ಮನಸ್ಸಿಗೆ ಭ್ರಮೆ ಆಗಿದೆ ಅಂತ ಹೇಳ್ತಾನೆ ಅವನು ಅರ್ಜುನ ಹೇಳ್ತಾನೆ ಭ್ರಮತಿ ಈ ಮೇ ಮೇ ಮನಃ ನನ್ನ ಮನಕ್ಕೆ ಭ್ರಮೆಯಾಗಿ ಹೋಗಿದೆ ಅಂತ ಹೇಳ್ತಾನೆ ಯಾಕಾಯ್ತು ಅಂದರೆ ಆ ವಿಷಮ ಲಕ್ಷಣಗಳಲ್ಲಿ ಮನಸ್ಸು ಭ್ರಮೆ ಆಗ್ತದೆ ಅದಕ್ಕೆ ಸೊಲ್ಯೂಷನ್ ಹೇಳ್ತಾರೆ ಡಿ ವಿ ಜಿ ಸಾಮರಸ್ಯವ ನರಸೋ ಮಂಕುತಿಮ್ಮ ಇದರೊಳಗೆ ಸಮರಸವನ್ನು ನೋಡ್ಕೊಳ್ಳಪ್ಪ ಆದಷ್ಟು ಮನಸ್ಸು ಸ್ಥಿಮಿತಲ್ಲಿ ಇಟ್ಕೋ ಇದನ್ನು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಅಂದರೆ ಮಾಡಿದ್ರೆ ಅರ್ಧ ಗಂಟೆ ಇದನ್ನೇ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಅದು ಮನಸ್ಸಿನಲ್ಲಿ ಎರಡು ಥರದ ಮನಸ್ಸು ಮೊಳಗಿದೆ ಈ ಸಾಮರಸ್ಯ ಬರೋದು ಹೇಗೆ ಅನ್ನೋದನ್ನು ಹೇಳ್ತಾರೆ ವಿ ಆರ್ ಆಲ್ ಬಾರ್ನ್ ವಿತ್ ಟೂ ಮೈಂಡ್ಸ್ ವಿ ಕ್ಯಾನ್ ಎಸ್ಕೇಪ್ ಇಟ್ ನಾವು ಪಾರಾಗ ಹೋಗೋ ಸಾಧ್ಯವೇ ಇಲ್ಲ ಎರಡು ಮನಸ್ಸುಗಳು ನಮಗಿದ್ದಾವೆ ಇಮೋಷನಲ್ ಮೈಂಡ್ ಆ್ಯಂಡ್ ರ್ಯಾಷನಲ್ ಮೈಂಡ್ ಅಂತ ಭಾವನಾತ್ಮಕವಾದಂಥ ಮನಸ್ಸು ಇನ್ನೊಂದು ರ್ಯಾಷನಲ್ ಮೈಂಡ್ ವಿಚಾರ ಮಾಡುವಂಥ ಮನಸ್ಸು ವೈಚಾರಿಕ ಮನಸ್ಸು ಎರಡೂ ನಮ್ಮ ಜೊತೆಗೆ ಹುಟ್ಟಿದ್ದಾವೆ ಬಿಡೋಕ್ಕಾಗೋದೇ ಇಲ್ಲವನ್ನ ಆದರೆ ದುರ್ದೈವ ಅಂದರೆ ನಮ್ಮ ಬಾ ಇದಿದೆಯಲ್ಲ ಇಮೋಷನಲ್ ಮೈಂಡ್ ಇದೆಯಲ್ಲ ಭಾವನಾತ್ಮಕವಾದ ಮನಸ್ಸು ಬೇಗ ಬಂದ್ಬಿಡುತ್ತೆ ಪಟ್ ಅಂತ ಅದೇ ಮೊದಲು ಹೋಗೋದು ವೈಚಾರಿಕ ಮನಸ್ಸು ನಿಧಾನಕ್ಕೆ ಬರುತ್ತೆ ಅಷ್ಟೊಳಗೆ ಅನಾಹುತ ಆಗಿ ಹೋಗಿರುತ್ತೆ ದಯವಿಟ್ಟು ಗಮನಿಸಿ ಎಷ್ಟೋ ಸಲ ಅಂದ್ಕೋತೀವಿ ಅವರು ಹೇಳಬಾರ್ದು ಅಂದ್ಕೊಂಡ್ಬಿಟ್ಟಿದ್ದೆ ಅದು ಯಾಕೆ ಹೇಳಿದ್ನೋ ಏನಪ್ಪ ನಾನು ಅಂದಿಲ್ಲ ಒದ್ದಾಡಿಲ್ಲ ನಾವು ಏನೋ ಅಂದುಬಿಡ್ತೇವೆ ಮಾತು ಮಾತಿನ ತಕ್ಕೋತೇನೆ ಅಂತೀವಿ ಬೇಕಾದಷ್ಟು ನೋಡ್ತೀವಿ ನಾವು ಅಂದ್ಬಿಡೋದು ತಪ್ಪೆ ಅಂದ್ಬಿಟ್ಟೆ ಅಂತ ಬಾಯಿ ತಪ್ಪೆ ಅನ್ಬೇಕಾದ್ರೆ ಏನಾಯಿತು ಆಗ ಭಾವನಾತ್ಮಕವಾದಂಥ ಮನಸ್ಸು ಮುಂದೆ ಬಂದಿತ್ತು ಯಾವಾಗಲೂ ಹಾಗೇನೆ ಈ ಸಾಮರಸ್ಯ ಅಂದರೆ ಮನಸ್ಶಾಸ್ತ್ರದಲ್ಲಿ ಭಾಳ ಚಂದ ಹೇಳ್ತಾರೆ ಇಮೋಷ್ನಲ್ ಮೈಂಡ್ ರ್ಯಾಷನಲ್ ಮೈಂಡ್ ಅಂತರ ಇದೆಯಲ್ಲ ಅದನ್ನು ಕಮ್ಮಿ ಮಾಡಿಕೊಳ್ಳಿ ಆದಷ್ಟು ಅದಕ್ಕೆ ನಮ್ಮಲ್ಲಿ ಒಂದು ಮಾತುಂಟು ಸಿಟ್ಟು ಬಂದಾಗ ಎಣಸಿ ಅಂತಾರೆ ಎಣಸೋದು ಅಣಸು ಎಣಿಸೋಕ್ಕಾಗತ್ತಾ ಸಿಟ್ಟು ಬಂದಾಗ ಹೊಡೆ ತಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅನ್ನೋಲ್ಲ ಹತ್ತು ಅನ್ನೋದು ಅರ್ಥ ಏನು ಗೊತ್ತಾ ಬೇಗ ಉತ್ತರ ಕೊಡಬೇಡಪ್ಪ ಏನೂ ಕಾರಣ ಇಲ್ಲ ಯಾರೂ ತಲೆ ಗೂಂಡ್ ಹಿಡ್ಕೊಂಡಿಲ್ಲ ಮಾತಾಡೋ ಮಾತಾಡೋ ಅಂತ ಬಂದು ಕೆಡ್ಕೊಂಡಿಲ್ಲ ಯಾಕೆ ಪಟ್ಟೆ ಮಾತಾಡ್ತೀರಿ ಒಂದು ನಿಮಿಷ ಬಿಡಿ ಅಷ್ಟೊಳಗೆ ವೈಚಾರಿಕ ಮನಸ್ಸು ಬರ್ತದೆ ವೈಚಾರಿಕ ಮನಸ್ಸು ಬಂದಾಗ ಭಾವನೆ ತಪ್ಪಿ ಮಾತು ಬರೋಲ್ಲ ಜಗಳ ಬರೋಲ್ಲ ದ್ವೇಷ ಬರಲ್ಲ ಆ ಸ್ವಲ್ಪ ಕಾಯಬೇಕು ಅದನ್ನು ಅದಕ್ಕೆ ಕೌಂಟ್ ಟೆನ್ ಅಂತ ಕೇಳ್ತಾರೆ ಕೌಂಟ್ ಶೀಪ್ ಅಂತ ಕೆಲವ್ರು ಅಂತಾರೆ ಏನೇನು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗ್ಯಾಪ್ ಕೊಡಿ ಅಂತ ಆ ಭಾವನಾತ್ಮಕ ಮನಸ್ಸು ವೈರಾಜ್ ವೈಚಾರಿಕ ಮನಸ್ಸು ಇರುವಂಥ ಅಂತರ ಇದೆಯಲ್ಲ ಅದನ್ನು ಆದಷ್ಟು ಕಮ್ಮಿ ಮಾಡಿಕೊಂಡು ಸಾಮರಸ್ಯ ಬರ್ತದೆ ಒಂದು ಸಲ ವೈಚಾರಿಕ ಮನಸ್ಸು ಬಂದ ಮೇಲೆ ಮಾತಾಡುವಂಥ ಸ್ವಭಾವ ಬಂದರೆ ನಿಮಗೆ ಈ ತೊಂದರೆ ಇರೋದಿಲ್ಲ ಅದನ್ನು ಡಿ ವಿ ಜಿ ಎಸ್ ಚಂದ ಹೇಳ್ತಾರೆ ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವನ್ನು ಅರಸೋ ಮಂಕುತಿಮ್ಮ ಪ್ರೇಮ ವೈರಗಳು ಕೂಡ ಭ್ರಾಮಕದ ಸೃಷ್ಟಿಗಳಿದ್ದಾಗೆ ಸಾಮರಸ್ಯವನ್ನು ಅರಿಯದೇ ಹೋದಾಗ ಅವು ಯಾವಾಗ ವಿಪರೀತವಾಗಿ ತಮ್ಮ ಸ್ಥಳಗಳನ್ನು ಬದಲಾಯಿಸ್ಕೊಳ್ತಾವೆ ಅಂತ ಹೇಳೋಕ್ಕಾಗಲ್ಲ ಪ್ರೇಮ ವೈರ ಆಗ್ತದೆ ವೈರ ಪ್ರೇಮ ಆಗ್ತದೆ ಅದನ್ನು ಹುಷಾರಾಗಿರಬೇಕು ಅಂತ ಎಚ್ಚರಿಕೆಯ ಗಂಟೆಯನ್ನು ಡಿ ವಿ ಜಿ ಮೊದಲನೇ ಅಧ್ಯಾಯದಲ್ಲಿ ಕೊಡೋದಷ್ಟೇ ಅಲ್ಲ ಸಾಮರಸ್ಯವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋ ತಯಾರಿಯನ್ನು ಕೂಡ ಮಾಡಿದ್ದಾರೆ ಇಲ್ಲಿಗೆ ಮಾತು ನಿಲ್ಲಿಸೋಣ ನಮಸ್ಕಾರ